ವ್ಯಾಪಾರ ಮುಗಿಸಿ ಮನೆ ಹೋಗೋಣ ಅಂದ್ರೆ ಯಾವನು ಸ್ನೇಹಿತ ಸಿಕ್ಕ ಅಂತ ಅವನಿಂದ ಹೋದೆ ಅಣ್ಣ ಅದು ಇನ್ನು ಹುಡುಕೋದಕ್ಕೆ ಇಷ್ಟ ತಾಯ್ತು ದಂಡಡಿ ಹೋಗೋಣ ಮುಂದೊಳ್ಳೆ ಕಥೆ ವ್ಯಾಪಾರ ಸ್ವಲ್ಪ ಕಡಿಮೆ ಅಣ್ಣ ಏನು ಏನಾಯ್ತು ನಮ್ಮ ಗಾಡಿಲಿ ಪೆಟ್ಟಿಗೆ ಸಿಕ್ತು ನೋಡು मन बंद लक्ष्मण हाको बहुत तप इन मेल नम इडली व्यापार फुटपाथल अल नमद होटल बेरेवर
ಇದ್ನಿನಿ ಬೇಕಾ? ಈ ಬೊಂಬೆನ ಯಾರು ಕೇಳಿದ್ರು ಕೊಡಬಾರ್ದು, ನೀನೇ ಇಟ್ಕೋಬೇಕು. ಹಾಗಾದ್ರೆ ಕೊಡ್ತೀನಪ್ಪ, ಆಯ್ತಾ? ಜಾಣು ಮರಿ, ಸ್ಕೂಲ್ಗೆ ಹೋಗಪ್ಪ. ಸಕ್ಸಸ್, ನಮ್ ಪ್ಲಾನ್ ಸಕ್ಸಸ್ ಆಗ್ಬಿಟ್ಟು ಇನ್ನೊಂದು ಗಂಟೆ ಒಳಗೆ ಬೊಂಬೆ ಬ್ಲಾಸ್ಟ್ ಆಗಿ ಇಡೀ ಸ್ಕೂಲೇ ಪೀಸ್ ಪೀಸ್. ಚೆಕ್ ಮಾಡಕ್ಕೆ ಹೇಳಿ ಯಾವ ಮಗು ಕೈಯಲ್ಲಿ ಬೊಂಬೆ ಇದೆ ಅಂತ. ಓಕೆ ಸರ್. ಟೀಚರ್ ಸರ್, ನಿಮ್ ಕ್ಲಾಸ್ಗೆ ಎಲ್ಲಾ ಮಕ್ಕಳು ಬಂದಿದ್ದಾರಾ? ಬಂದಿದ್ದಾರೆ ಸರ್. ಆಯ್ ಸರಿ. ಯಾವ್ದಾದ್ರು ಮಗು ಬೊಂಬೆ ತಗೊಂಡ್ ಕ್ಲಾಸ್ಗೆ ಬಂತ? ಇಲ್ಲ ಸರ್. ಸರ್, ಎಲ್ಲರೂ ಚೆಕ್ ಮಾಡಿ ನೋಡಿದ್ವಿ, ಯಾವ ಮಗು ಕೈಯಲ್ಲೂ ಬೊಂಬೆ ಇಲ್ಲ. ಹೌ ಕ್ಯಾನ್ ಇಟ್ ಬಿ ಇಂಪಾಸಿಬಲ್? ಟೀಚರ್, ಇಲ್ಲಿ ಬ್ಯಾಗು ಬುಕ್ಸ್ ಮಾತ್ರ ಇದೆ, ಮಗು ಎಲ್ಲಿ? ಟೀಚರ್, ಮಂಜು ಬಾತ್ರೂಮ್ ಹೋಗಿದ್ದಾಳೆ.
ಪೊಲೀಸ್ ಆಫೀಸರ್ ಬರ್ತಾವ್ರೆ. ಕ್ಕಾಗಿ ಈ ಪಾರ್ಟಿನ ಅರೇಂಜ್ ಮಾಡಿದ್ದೀನಿ. ಈ ಪಾರ್ಟಿಗೆ ಇನ್ನೊಬ್ರು ವಿಐಪಿ ಬರಬೇಕು. ನಮ್ಮ ಫ್ಯಾಮಿಲಿ ಫ್ರೆಂಡ್ ಹಾಗೂ ನಮಗೂ ನಿಮಗೂ ಎಲ್ರಿಗೂ ಬೇಕಾದವರು ಫಿಲ್ಮ್ ಡೈರೆಕ್ಟರ್ ದ್ವಾರಕೇಶ್. ಬಂದಾಯ್ತಪ್ಪ ಮಿಸ್ಟರ್ ಬಾಲಕೃಷ್ಣ, ನೀನು ನಿನ್ನ ಪಾರ್ಟಿನ ಧಾರಾಳವಾಗಿ ಶುರು ಮಾಡಬಹುದು. ಅಯ್ಯ ಡೈರೆಕ್ಟರ್, ಮೀಟ್ ಮಿಸ್ಟರ್ ಅಜಯ್. ಕಂಗ್ರಾಚುಲೇಷನ್ಸ್ ಮಿಸ್ಟರ್ ಅಜಯ್. ಥ್ಯಾಂಕ್ ಯು ಸರ್. ಎಲ್ಲಾ ಪೇಪರ್ಲು ನಿಮ್ದೇ ಸುದ್ದಿ. ಹೇಳಬೇಕು ಅಂದ್ರೆ ನೀವೇ ನಿಜವಾದ ಹೀರೋ. ಡೈರೆಕ್ಟರ್ ನಿಮ್ಮನ್ನ ಹೀರೋ ಅಂದ್ಮೇಲೆ ಅವ್ರು ಹೇಳಿದ್ರೆ ನಾವು ಕೇಳಲೇಬೇಕು. ಈ ಡೈರೆಕ್ಟರ್ ಹೊಸದಾಗ ಏನಪ್ಪ ಹೇಳ್ತಾನೆ, ಇವನಿಗೆ ಕಲೆ ಬಿಟ್ಟೆ ಬೇರೆ ಗೊತ್ತಿಲ್ಲ. ಇವನು ಹುಟ್ಟಿರೋದೇ ಕಲೆಗಾಗಿ, ಹೋರಾಡೋದೇ ಕಲೆಗಾಗಿ.
ವಿಶೇಷವಾದ ಕಲೆಯಿಂದ ಸಂಗೀತ ಶಿಲೆಯಿಂದ ಸಂಕೇತ ಮುಗಿರಾಗಿ ತೇಲಬೇಕು ಮಳೆಯಾಗಿ ಸುರಿಯಬೇಕು ಹಸಿರಾಗಿ ಎಲ್ಲರಲ್ಲೂ ಮುದವನ್ನು ನೀಡಬೇಕು ಅನುರಾಗ ನಮ್ಮ ಜೀವ ಬಲವೆಂದು ನಮ್ಮ ಪ್ರಾಣ ಬೆಸೆದಾಗ ಇಂಥ ಭಾವ ಕಲೆ ನೀಡದೇನು ತಾಣ ಸಂಗೀತವೇ ಶ್ರೀಗಂಧವು ಸಂತೋಷವೇ ಶೃಂಗಾರವು ನಟರಾಜನಾಡಿದ ನಾಟ್ಯ ರೂಪವೇ ಕಲೆಗೆ ಸೃಷ್ಟಿಯಂತೆ ಶಿಲೆಯಿಂದ ದೈವವು ಕಲೆಯಿಂದ ಪ್ರೇಮವು ಕಲೆಯೇ ಇಂದು ಬೆಸೆದು ತಂದ ನಮ್ಮ ಸಂಬಂಧ ಕಲೆಯಿಂದ ಸಂಗೀತ ಶಿಲೆಯಿಂದ ಸಂಕೇತ ಆಫೀಸರ್ ಹತ್ರ ನೀನೀಗ ಸ್ಟೇಷನ್ ಬರಬೇಕು ಅಜಯ್ ಐ ಆಮ್ ಸಾರಿ ಪೊಲೀಸ್ ಆಫೀಸರ್ ನಾನೊಂದು ಇಂಟರ್ವ್ಯೂಗೆ ಹೋಗ್ತಾ ಇದ್ದೀನಿ ಆಗ್ಲೇ ಅರ್ಧ ಗಂಟೆ ಲೇಟ್ ಆಗಿದೆ ಐ ಆಮ್ ಸಾರಿ ಬಟ್ ಐ ಕಾಂಟ್ ಹೆಲ್ಪ್ ಯು ಅಂಕಲ್ ಅಂಕಲ್ ಯಾರು ಬಂದಿದ್ದಾರೆ ನೋಡಿ ಯಾರು ಓಹೋ ನಮ್ಮ ವಿಜಯ್ ಅಲ್ವಾ ಎಷ್ಟು ವರ್ಷ ಆಯ್ತು ನಿನ್ ನೋಡಿ ಹೇಗಿದ್ಯಪ್ಪ ಅಂಕಲ್ ಜಂಬದಿಂದ ಹೇಳ್ಕೊಳ್ಳೋದಕ್ಕೆ ಏನೂ ಇಲ್ಲ ಏನೋ ಇದ್ದೀನಿ ದೋಣಿ ಸಾಗಲಿ ಮುಂದೆ ಹೋಗಲಿ ಯಾಕೋ ಯಾವಾಗಲೂ ಡಲ್ ಆಗಿರ್ತೀಯ ಬಿ ಬ್ರೈಟ್ ಐಸ್ ಅಂಕಲ್ ಎಲ್ಲಿ ಸಿಗ್ದ ಗೊತ್ತಾ ನಂಗೆ ಆಟೋ ಡ್ರೈವರ್ ಹತ್ರ ಬಾಕ್ಸಿಂಗ್ ಮಾಡ್ತಾ ಇದ್ದ ಹೇಗ್ ಗೊತ್ತಾ ಟ್ರಾಫಿಕ್ ಎಲ್ಲ ಜಾಮ್ ಆಗ್ಬಿಡ್ತು ಇಂಟರ್ವ್ಯೂ ಹಾಳು ಮಾಡ್ಕೊಂಡೆ ಆ ಆಟೋ ಇಲ್ಲ ಅಂದ್ರೆ ಇನ್ನೊಂದು ಆಟೋ ಕೆಲಸ ಮುಖ್ಯನೋ ಜಗಳ ಮುಖ್ಯನೋ ಏ ವಿಜಯ್ ನೀನೇನು ಚೇಂಜ್ ಆಗೇ ಇಲ್ಲ ಕಣೋ ಐ ಕಾಂಟ್ ಅಂಡರ್ಸ್ಟ್ಯಾಂಡ್ ವೈ ನೀನಂತೂ ಚೇಂಜ್ ಆಗಿದೆಯಾ ಕಾಲೇಜಲ್ಲಿ ಕಂಡ ಅಜಯ್ಗೂ ಕಣ್ಮುಂದೆ ಕಾಣ್ತಿರೋ ಅಜಯ್ಗೂ ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ವಿಜಯ್ ನಮ್ಮ ಕಾಲೇಜ್ ಡೇಸ್ ನೆನಪಿರ್ಬೇಕಲ್ಲ ನಿಂಗೆ ಎಲ್ಲಾದ್ರಲ್ಲೂ ನಾನು ಫಸ್ಟು ನೀನು ಸೆಕೆಂಡು ನಾನು ಗೆಲ್ಲಬೇಕು ಅಂತ ತುಂಬ ಹಠ ಆಯ್ತಲ್ಲ ನಿಂಗೆ ಆ ಹಠ ನನ್ನ ಜೀವನದಲ್ಲಿ ಬರೀ ಆಟ ಆಯ್ತೆ ಹೊರತು ದೇವರು ನನಗೆ ಸಕ್ಸಸ್ಸೇ ಕೊಡಲಿಲ್ಲ ಏಯ್ ಮುಟ್ಟಾಳಂತರ ಮಾತಾಡಬೇಡ ಗೆಲ್ಲಬೇಕು ಅಂತ ಹಠ ಇರೋನು ತಾನೇ ಸಂದರ್ಭನ ಹುಡ್ಕೊಂಡು ಗೆದ್ದು ತೋರಿಸ್ತಾನೆ ನಿನಗೂ ಆ ಸಂದರ್ಭ ಬರುತ್ತೆ Twinkle, twinkle, little star. How I wonder what you are. That's good. Yes. ನನ್ನ ಮಗಳು ದೊಡ್ಡ ಸಿಂಗರ್ ಆಗಬೇಕು ಸ್ಟೇಜ್ ಮೇಲೆ ಹಾಡು ಹೇಳಬೇಕು ಜನ ಅದನ್ನ ನೋಡಿ ಚಪ್ಪಾಳೆ ತಟ್ಟಬೇಕು ನಾನು ಅದನ್ನ ಕಣ್ಣು ತುಂಬಾ ನೋಡಬೇಕು ಚೆನ್ನಾಗಿ ಹೇಳಿದ್ರಿ ಎಲ್ಲರೂ ತಮ್ಮ ಮಕ್ಕಳು ಚೆನ್ನಾಗಿ ಓದಿ ಬುದ್ಧಿವಂತರಾಗಬೇಕು ಅಂದ್ರೆ ನೀವು ಹಾಡು ಡಾನ್ಸ್ ಅಂತ ಹೇಳಿ ಅದಕ್ಕೆ ಅಣ್ಣನ್ ಚೆನ್ನಾಗಿ ಗೊತ್ತು ಮಗುನ ಹೇಗೆ ಬೆಳೆಸಬೇಕು ಅಂತ ಅವನ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಬೆಳೆಸಲಿ ನೀನ್ ಬಿಡಪ್ಪ ಆ ಲಕ್ಷ್ಮಣನ ಅಪ್ರಾವತಾರ ನಿಮ್ಮ ಅಣ್ಣನ ಮಾತನ್ನ ಒಂಚೂರು ಮೀರಲ್ವಲ್ಲ ಅಂಕಲ್ ಇವಾಗ ಪಾಠ ನೋಡ್ ಡಾನ್ಸ್ ಈಗ
ಹುಡುಕ್ತಾ ಇದೀಯಾ? ಯಾರು ನೀನು? ಬ್ರೀಫ್ ಕೇಸ್. ನನ್ನ ಭಾಗದ ಹಣ ಕೊಡಲಿಲ್ಲ ಅಂದ್ರೆ ನಿನ್ನ ಜೀವದ ಜೊತೆ ಆಟ ಆಡ್ಬೇಕಾಗತ್ತೆ. ಯೋಚನೆ ಮಾಡು. ಗುಡ್ ನೈಟ್. ಯಾರ್ದಣ ಫೋನ್? ಯಾರಿದ್ರಿ ಫೋನ್? ಯಾಕಿಷ್ಟೊಂದು ಬೆವರ್ತಾ ಇದೀರಾ? ಮೊದ್ಲು ಮಗುವನ್ ಕರ್ಕೊಂಡು ರೂಮಲ್ಲಿ ಮಲಗಿಸು. ಹೇಳ್ತಾ ಇದ್ರೆ ನಿಂತ ಇದೆಯಲ್ಲ, ಹೋಗಿ. ರಮೇಶ್, 8 ವರ್ಷಗಳ ಹಿಂದೆ ಹಣ ಸಿಕ್ತು ಅಂತ ಸಂತೋಷ ಪಟ್ವಲ್ಲ, ಅದಕ್ಕೊಬ್ಬ ಪಾಲ್ಗಾರ ಬಂದಿದ್ದಾನೆ. ಅಣ್ಣ, ಏನ್ ಹೇಳ್ತಿದ್ಯಾ? ಹೌದು, ಅವನೀಗ ಜೈಲಿಂದ ವಾಪಸ್ ಬಂದಿದ್ದಾನೆ. ಅವನ್ ಕೇಳಿದಷ್ಟು ಹಣ ಕೊಟ್ಬಿಡೋಣ. ಒಟ್ಟಾಳ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ದನ್ನ ಅಷ್ಟು ಸುಲಭ ಬಿಟ್ಬಿಡೋದ? ಹಾಗಾದ್ರೆ ಪೊಲೀಸ್ಗೆ ಹೋಗೋಣವಾ? ನೋ, ಇಂಪಾಸಿಬಲ್. ನಾವು ತಪ್ಪು ಮಾಡಿದೀವಿ. ಮತ್ತೆ ಏನ್ ಮಾಡೋದು? ಇದು ಯೋಚನೆ ಮಾಡ್ಬೇಕಾದ ವಿಷಯ. ಈಗ ಹೋಗಿ ಮಲಗು. ಯಾರು ಸರ್ ಇಲ್ಲಿ ಎಡಿಟ್ರು? ನಾನೇ. ಏನು ಸಮಾಚಾರ? ನನ್ ಸಂಸಾರನೇ ನನ್ ಸಮಾಚಾರ. ನನ್ ಹೆಂಡತಿ ಮನೆ ಬಿಟ್ಟು ಓಡೋಗಿದ್ದಾಳೆ. ನೀನಿಲ್ದೆ ನಾನು ಇಲ್ಲಿ ಬದುಕೋಕ್ ಆಗೋಲ್ಲ. ನಾನು ಏನೇ ತಪ್ಪು ಮಾಡಿದ್ರು ಅದನ್ನ ಕ್ಷಮಿಸಿ ನೀನ್ ಎಲ್ಲೇ ಇದ್ರು ವಾಪಸ್ ಬಾ ಅಂತ ನ್ಯೂಸ್ ಕೊಟ್ರೆ ನಿಮ್ ರಿಪೋರ್ಟರ್ ಏನ್ ಹಾಕಿದಾನ ಗೊತ್ತಾ ಸರ್? ಏನ್ ಹಾಕಿದಾನಪ್ಪ? ದಯವಿಟ್ಟು ನೀನ್ ವಾಪಸ್ ಬರಬೇಡ, ನೀನಿಲ್ದೆ ನಾನಿಲ್ಲಿ ಬಹಳ ಸಂತೋಷವಾಗಿದ್ದೀನಿ ಅಂತ ಹಾಕಿದಾನೆ. ಓಡೋದ್ ನನ್ ಹೆಂಡತಿ ಹೇಗ್ ಸರ್ ವಾಪಸ್ ಬರ್ತಾಳೆ? ನಮ್ ರಿಪೋರ್ಟರ್ ಬಹಳ ಬುದ್ಧಿವಂತ ಕಣಪ್ಪ. 50 ವರ್ಷ ಆದ್ಮೇಲೆ ಸಂಸಾರನೇ ಬೇಜಾರು. ನೀ ಸುಮ್ನೆ ಬೇರೆ ಸೆಕೆಂಡ್ ಸೆಟಪ್ ಮಾಡ್ಕೊಂಡು ಸಂತೋಷವಾಗಿರು. ಹೇಗ್ ಸರ್ ಇರಕ್ ಸಾಧ್ಯ? ಓಡೋದವಳೆ ನನ್ ಸೆಕೆಂಡ್ ಸೆಟಪ್. ಅಯ್ಯಯ್ಯೋ, ಎಲ್ಲ ರಿಪೋರ್ಟ್ರು ಸಿಗುತ್ತೆ ಅಂತ ಮರ್ಯಾದ್ಯಾಗ ಹೊಂಟೋಗ್. ಇಲ್ಲ ಅಂದ್ರೆ ಒಂಟಿ ಕಾಲು ಹೊಂಟೋಯ್ತದೆ. ನಾ ಸುಮ್ನೆ ಬಂದಿಲ್ಲಣ, ಮಾಲ್ ಸಮೇತ ಬಂದಿದ್ದೀನಿ. 8,000. ಕೊಡು.
what has happened. ಮಂಜು ನನ್ನ ಹತ್ರ ಇದ್ದಾಳೆ. ಅನಾವಶ್ಯಕವಾಗಿ ಅವಳನ್ನು ಹುಡುಕಿ ನಿಮ್ಮ ಕಾಲನ ವ್ಯರ್ಥ ಮಾಡ್ಕೋಬೇಡಿ. ಮಂಜು ಮತ್ತೆ ಬರೋವರೆಗೂ ಇದೇ ಅವಳ ಲೀವ್ ಲೆಟರ್. ನನ್ನ ಮುಂದಿನ ಪ್ರೋಗ್ರಾಮ್ ಏನು ಅಂತ ಸಮಯ ಬಂದಾಗ ನಾನೇ ತಿಳಿಸ್ತೀನಿ. ನಾನ್ಸ್ ಮಗು ನನ್ನಿಂದ ದೂರ ಮಾಡೋದು ಯಾರು ಸರ್? ನನ್ನ ಮಗಳಿಲ್ದೆ ನಾನು ಬದುಕಿರೋದಿಲ್ಲ. ನನ್ನ ಮಗುಗೆ ಏನಾಗಿದೆಯೋ ನೆನೆಸ್ಕೊಂಡ್ರೆ ನಿಮ್ ಸಂಕಟ ನಂಗೆ ಅರ್ಥ ಆಗುತ್ತೆ. ಸ್ವಲ್ಪ ಸಮಾಧಾನವಾಗಿ ಮಿಸ್ಟರ್ ಬಾಲಕೃಷ್ಣ, ಒನ್ ಸ್ಮಾಲ್ ಕ್ವಶನ್. ನಿಮ್ಮ ಪರ್ಸನಲ್ ಆಗ್ಲಿ ಅಥವಾ ನಿಮ್ಮ ವೃತ್ತಿಯಲ್ಲಾಗ್ಲಿ ಯಾರಾದರೂ ವೈರಿಗಳು? ಯು ಮೀನ್ ಎನಿಮೀಸ್? ಎಸ್. ಇಲ್ಲ ಸರ್, ನನಗೆ ಯಾರು ವೈರಿಗಳಿಲ್ಲ. ಹೋಗ್ಲಿ, ಯಾರ ಮೇಲಾದರೂ ಸಂದೇಹ ಅನುಮಾನ? ನೋ ಸರ್, ಯಾರ ಮೇಲೂ ಇಲ್ಲ. ಟೀಚರ್ ಮಂಜು, ನಾನು ನಿನ್ನೆ ಬೆಳಿಗ್ಗೆ ನೀವು ಸ್ಕೂಲಲ್ಲಿ ಯಾವಾಗಲಾದರೂ ನೋಡಿದ್ರಾ? ಇಲ್ಲ ಸರ್, ನಿನ್ನೆ ಅಟೆಂಡೆನ್ಸ್ ಕರೆಯುವಾಗ ಈ ಲೆಟರ್ನ ಈ ಹುಡುಗಿ ತಂದ್ಕೊಟ್ಲು. ಇದನ್ನು ಓದಿ ತುಂಬಾ ಭಯ ಆಯ್ತು, ತಕ್ಷಣ ಇನ್ಫಾರ್ಮ್ ಮಾಡಿದೆ. ಪಾಪು, ನಿನ್ನ ಹೆಸರೇನಮ್ಮ? ಶ್ರುತಿ. ಸ್ವೀಟ್ ನೇಮ್. ಜಾಣ ಮರಿ, ಗುಡ್ ಗರ್ಲ್. ಶ್ರುತಿ, ನಿನ್ನ ಕೈಗೆ ಲೆಟರ್ ಯಾರಮ್ಮ ಕೊಟ್ಟಿದ್ದು? ಮಂಜು ಜೊತೆ ಇತ್ತು ಅಂಕಲ್. ನಿಂಗೆ ಅಂಕಲ್ ಗೊತ್ತಾ? ಒಳ್ಳೆ ಅಂಕಲ್, ಫೈವ್ ಸ್ಟಾರ್ ಚಾಕ್ಲೇಟ್ ಕೊಟ್ರು. ನೈಸ್ ಅಂಕಲ್. ನಾನು ನಿಂಗೆ ಚಾಕ್ಲೇಟ್ ಕೊಡ್ತೀನಿ ತಗೋ. ನಾನು ನೈಸ್ ಅಂಕಲ್ ತಾನೆ? ಇಲ್ಲಿ ಪಪ್ಪಿ ಕೊಡು. ಜಾಣೆ, ಈಗ ಅಂಕಲ್ ತೋರ್ಸಿದ್ರೆ ಗುರ್ತಿಡಿತ್ಯಾ? ಬಾಯ್ ಬಿಟ್ರೆ ಸರಿ, ಇಲ್ಲ ನಾನ್ ಬಾಯ್ ಬಿಡಿಸ್ಬೇಕಾಗುತ್ತೆ. ಶ್ರುತಿ, ನಿನ್ ಕೈಯಲ್ಲಿ ಅಂಕಲ್ ಲೀವ್ ಲೆಟರ್ ಕೊಟ್ರು ಅಂದಿಯಲ್ಲ, ಇವರಲ್ಲಿ ಆ ಅಂಕಲ್ ಯಾರಮ್ಮ? ಕರ್ತವ್ಯ ಮುಖ್ಯ, ಊಟ ನಿದ್ರೆ ಅಲ್ಲ.
ಮೊದಲು ಕಿಡ್ನಾಪ್ ಆಗಿರೋ ಮಗುನ ಪತ್ತೆ ಹಚ್ಚಬೇಕು. ನೋಡು ಇಲ್ಲಿ ಯಾರು ಬಂದಿದ್ದಾರೆ. ಏ ವಿಜಿ, ನೀನೇ ಯಾವ ಬಂದಿಯೋ? ನಾನು ಬಂದು ಒಂದು ಗಂಟೆ ಆಯ್ತು. ನಿನ್ ಜೊತೆ ಊಟ ಮಾಡ್ಬೇಕು ಅಂತ ಆಗ್ಲಿಂದ ಕಾಯ್ಕೊಂಡು ಕೂತಿದ್ದಾನೆ. ಅಜಯ್ ಮರ್ತಿದ್ದೆ, ನಿನಗೆ ಅಂತ ಒಂದ್ ಕಾಗದ ಬಂದಿದೆ. ಮಿಸ್ಟರ್ ಅಜಯ್, ಕಿಡ್ನಾಪ್ ಮಾಡೋರು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೆಚ್ಚಿನ ವಿಷಯ ಬೇಕಾದ್ರೆ ಜಿಮ್ ಕ್ಲಬ್ಗೆ ಬಾ.
ಇಲ್ದಿದ್ರೆ ಸುಟ್ಟು ಬೂದಿ ಮಾಡ್ಬಿಡ್ತೀನಿ. ಕಮ್ ಆನ್, ನಮ್ಗೇನು ಗೊತ್ತಿಲ್ಲ ಸರ್. ಇವಳೇ ಐ ವಿಟ್ನೆಸ್ ಅಂಜಲಿ. ಥ್ಯಾಂಕ್ ಯು ಮಿಸ್ಟರ್ ಮಹೇಂದ್ರ. ಎಸ್ ಸರ್. ಮಿಸ್ ಅಂಜಲಿ, ಐ ವಿಟ್ನೆಸ್ ಯಾರು ಅಂತ ಕಂಡುಹಿಡಿಯೋದಕ್ಕೆ ನಾವು ಆಡಿದ ಸ್ಮಾಲ್ ಡ್ರಾಮಾ. ಈ ಕಿಡ್ನಾಪ್ನ ನೀವು ನಿಮ್ಮ ಕಣ್ಣಾರೆ ನೋಡಿದ್ದೀರಾ? ಆರ್ ಯು ದ ರಿಯಲ್ ಐ ವಿಟ್ನೆಸ್ ಫಾರ್ ದಿಸ್ ಕಿಡ್ನಾಪ್? ಎಸ್ ಸರ್. ಸರ್, ಸ್ವಲ್ಪ ನೀರು ಸಿಗುತ್ತಾ? ವಾಟರ್. ನೀವು ಕಿಡ್ನಾಪ್ ಆದ ವಿಷಯನ ತಕ್ಷಣ ಪೊಲೀಸ್ಗೆ ಯಾಕೆ ತಿಳಿಸಲಿಲ್ಲ? ಥ್ಯಾಂಕ್ ಯು ಸರ್. ಪ್ಲೀಸ್ ಆನ್ಸರ್ ಮೈ ಕ್ವಶ್ಚನ್. ನೀನ್ ತಕ್ಷಣ ಪೊಲೀಸ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ಸರ್, ಆಗ ನಂಗದು ಕಿಡ್ನಾಪ್ ಅನಿಸ್ಲಿಲ್ಲ. ಪೇಪರ್ ನೋಡಿದ್ಮೇಲೆ ವಿಷಯ ಗೊತ್ತಾಗಿ ನಿಮಗೆ ಕಾದ್ದ ಬರ್ದೆ. ಸರ್, ಸ್ವಲ್ಪ ಕಾಫಿ ಸಿಗುತ್ತಾ? ಕಾಫಿ? ಅಂಜಲಿ, ಪರ್ಟಿಕ್ಯುಲರ್ ಆಗಿ ಕಾಗದ ನನಗೆ ಯಾಕೆ ಬರ್ದೆ? ಈ ತರ ಕಾಫಿನ ಹ್ಯಾಕ್ಸರ್ ಕುಡಿತೀರಾ? ಓ ಕಮ್ ಆನ್ ಪ್ಲೀಸ್, ಆನ್ಸರ್ ಮೈ ಕ್ವೆಶ್ಚನ್ಸ್. ಸ್ಕೂಲ್ ಬಾಂಬ್ ವಿಷಯದಲ್ಲಿ ನಿಮ್ಮ ಹೆಸರು ತಾನೆ ಓಹೋ ಅಂತ ಪೇಪರ್ ಅಲ್ಲಿ ಬಂದಿದ್ದು. ಅದೇ ಮಗು ಕಿಡ್ನಾಪ್ ಆಗಿದ್ರಿಂದ ನಿಮ್ಗೆ ಕಾಗದ ಬರ್ದೆ. ಇದ್ರಲ್ಲಿ ಏನ್ ಸರ್ ತಪ್ಪು? ಸರ್, ಕಾಫಿ ಇಸ್ ವೆರಿ ಬ್ಯಾಡ್ ಸರ್. ಅಂಜಲಿ, ನಾನ್ ಕೇಳ್ತಾ ಇರೋದು ಕಿಡ್ನಾಪ್ ವಿಷಯ, ಕಾಫಿ ವಿಷಯ ಅಲ್ಲ. ವಾವ್ ಸರ್, ಕೋಪದಲ್ಲೂ ನೀವು ಬಹಳ ಹ್ಯಾಂಡ್ಸಮ್ ಆಗಿ ಕಾಣ್ತೀರಾ. ಲವ್ಲಿ ಸರ್, ಲವ್ಲಿ. ನೀವಂಥರ ರಫ್ ಹೀರೋ ಸರ್. ಐ ಹೇಟ್ ಚಾಕ್ಲೇಟ್ ಹೀರೋ. ಬಿ ಸೀರಿಯಸ್. ಸುಳ್ಳು ಹೇಳಿ ಪೊಲೀಸ್ನವ್ರ ಹತ್ರ ಆಟ ಆಡಿದ್ರೆ ಏನಾಗುತ್ತೆ ಅಂತ ಗೊತ್ತಾನೆ? ನಾನು ಯಾಕೆ ಸರ್ ಸುಳ್ಳು ಹೇಳಬೇಕು? ನಾನು ಹೇಳುವುದೆಲ್ಲ ಸತ್ಯ. ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಆಲ್ ರೈಟ್, ಅವನು ಹೇಗಿದ್ದ ಅಂತ ಹೇಳಕ್ ಸಾಧ್ಯನಾ? ಓ, ಒಂದ್ಸಾರಿ ನೋಡಿದ್ರೆ ಅಂತ ಜ್ಞಾಪ ಇಟ್ಕೋತೀನಿ ಸರ್. ನನ್ನ ಕಣ್ಣೇ ಕ್ಯಾಮ್ರಾ, ಮನಸ್ಸೇ ಫಿಲ್ಮ್. ಹಾ, ಅವನು ನಿಮಗಿಂತ ಸ್ವಲ್ಪ ಎತ್ತರ. ಕಲರು ನಿಮ್ಮಷ್ಟಿಲ್ಲ ಬಿಡಿ. ಹಾ, ದಾಡಿ ಸ್ವಲ್ಪ ಇತ್ತು. ಅವನನ್ನು ನೋಡಿದ್ರೆ ಖಂಡಿತ ಗುರುತಿಡ್ತೀನಿ ಸರ್. ಈಕೆ ಫೋಟೋ ತಗೊಳ್ಳಿ. ಮಿಸ್ ಅಂಜಲಿ ಹೇಳಿ ಸರ್. ನಿಮ್ ಸಹಾಯ ನಮ್ಗೆ ಖಂಡಿತ ಬೇಕಾಗುತ್ತೆ. ನಾವು ಹೇಳಿ ಕಳಿಸ್ದಾಗೆಲ್ಲ ನೀವು ಬರಬೇಕು. ಖಂಡಿತ ಬರ್ತೀನಿ ಸರ್. ನೀವು ಅವಾಗವಾಗ ಕರೀತಾ ಇರಬೇಕು. ನಾಳೆ ಕರೀತೀರಾ ಸರ್? ಪ್ಲೀಸ್ ಟೇಕ್ ಕೇರ್. ಸರ್, 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 ಬೈ ಸರ್, ಸರ್, ಬೈ ಸರ್. ಅಂಜಲಿ, ಅಂಜಲಿ. ಏನಣ್ಣ, ಬಹಳ ಗರಂ ಆಗಿ ಬರ್ತಾ ಇದೀಯಾ? ಗರಂ ಆಗಿ ಬರ್ದೆ ಇನ್ನೇನ್ ಕರುಂ ಕುರುಂ ಅಂತ ಬರ್ತಾರಾ? ನೀನು ಮಾಡಿರೋದು ಸರಿನಾ? ಏ, ಬೇರೆ ಬೇರೆ ಸುದ್ದಿಗಾಗಿ ಅಲ್ಲಿ ಇಲ್ಲಿ ಹುಡುಕ್ತಾ ಇರ್ತೀಯ. ಈಗ ನೋಡು, ನಿನ್ ತಂಗಿ ನಾನೇ ಸುದ್ದಿ ಮಾಡಿದೀನಿ. ನಿನ್ಗೆ ಹೆಮ್ಮೆ ತಾನೇ? ಹ್ಮ್, ಭಾರಿ ಹೆಮ್ಮೆ. ಹೋಗಲೆ ಅಮ್ಮೆ, ಮಗುನ ಕಿಡ್ನಾಪ್ ಮಾಡೋ ನನಗೆ ಗೊತ್ತು. ನಾನು ಅದಕ್ಕೆ ಐ ವಿಟ್ನೆಸ್ ಅಂತ ಪೊಲೀಸ್ ಹತ್ರ ಹೋಗಿ ಹೇಳಿದೆಯಲ್ಲ. ಇದೆಂತ ಭಾರಿ ಡೇಂಜರ್ ನ್ಯೂಸ್ ಅಂತ ನಿನಗೆ ಗೊತ್ತಾ? ಈ ತರ ಡೇಂಜರ್ ವಿಷಯದಲ್ಲಿ ಟ್ರೈನಿಂಗ್ ಆಗಿ ಒಳಗಡೆಗೆ ಹೋಗ್ಬೇಕು. ಒಂಥರ ಅಡ್ವೆಂಚರ್ ಲೇಡಿ ಆಗಿ ಇರ್ಬೇಕು. ದಟ್ ಇಸ್ ಮೈ ಕ್ಯಾರೆಕ್ಟರ್. ನೀನೇ ಐ ವಿಟ್ನೆಸ್ ಅಂತ ಗೊತ್ತಾದ್ರೆ ಆ ಕಿಡ್ನಾಪ್ ಮಾಡೋನು ಸುಮ್ಮನೆ ಇರ್ತಾನ? ನಾಳೆ ನಿನ್ಗೇನಾದ್ರು ಆದ್ರೆ ನಾನೇನೇ ಮಾಡ್ಲಿ? ಅಣ್ಣ, ಸುಮ್ಮನೆ 100 ವರ್ಷ ಬದುಕೋದಕ್ಕಿಂತ ಹೆಸರು ಮಾಡಿ 3 ವರ್ಷ ಬದುಕಿದ್ರೆ ಸಾಕು. ತುಂಟಿ, ಭಾರಿ ತುಂಟಿ ನೀನು. ಈ ಜನ್ಮದಲ್ಲಿ ನಿನ್ನ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಅದೇನೆ, ಯಾವಾಗ್ಲೂ ಡೈರಿಲ್ ಬರೀತಾ ಇರ್ತೀಯ, ಅಂತದ್ದೇನ್ ಬರೀತೀಯ? ಎವ್ರಿಡೇ ಇನ್ಸಿಡೆಂಟ್, ಥ್ರಿಲ್ಲಿಂಗ್ ಇನ್ಸಿಡೆಂಟ್ ಎಲ್ಲ ಇದ್ರಲ್ಲಿ ಇರುತ್ತೆ. ಅಣ್ಣ, ನಿಮ್ ಲೈಫ್ ಅಲ್ಲಿ ಯಾವ್ದಾದ್ರೂ ಥ್ರಿಲ್ಲಿಂಗ್ ಇನ್ಸಿಡೆಂಟ್ ಇದೆಯಾ? ಓ ಓ, ಇದೆಯಲ್ಲ. ಯಾವ್ದು ಯಾವ್ದು? ನೀ ನನ್ ತಂಗಿಯಾಗಿ ಹುಟ್ಟಿದ್ದು. ಹಲೋ ಅಣ್ಣ, ಸರಿ ಅಣ್ಣ, ಹೇಳ್ತೀನಿ. ಓಕೆ, ಅದಕ್ಕೆ ಅಣ್ಣ ಊಟಕ್ಕೆ ಬರಲ್ವಂತೆ, ಆಫೀಸಲ್ಲಿ ಏನೋ ಕೆಲಸ ಇದೆಯಂತೆ. ಸರಿ, ನೀನಾದರೂ ಬಾಪ ಊಟಕ್ಕೆ. ಇದು ನಾನು ನಿನಗೆ ಮಾಡ್ತಿರೋ ಕೊನೇ ಟೆಲಿಫೋನ್ ಕಾಲ್. ನಿಮ್ಮೆಲ್ಲ ಜೀವ ಉಳಿಬೇಕು ಅಂದ್ರೆ ನನಗೆ 10 ಲಕ್ಷ ರೂಪಾಯಿ ಬೇಕು. 10 ಲಕ್ಷ? ನಿನಗೆ ಹಣ ತಾನೇ ಬೇಕು. ಕೇಳಪ್ಪ,
ಎಲ್ಲಿ ತಂದ್ಕೊಡ್ಬೇಕು, ಹ್ಯಾಂಗ್ ತಂದ್ಕೊಡ್ಬೇಕು ಅಂತ ಕೇಳಪ್ಪ ಕೇಳಪ್ಪ. ಎಲ್ಲಿಗೆ ತಂದ್ಕೊಡ್ಬೇಕು, ಹ್ಯಾಕ್ ತಂದ್ಕೊಡ್ಬೇಕು? ದಟ್ಸ್ ಗುಡ್. ವಿಲ್ಸನ್ ಗಾರ್ಡನ್ ಸುಡ್ಗಾಡಿಗೆ ತಗೊಂಬ, ಇಲ್ದಿದ್ರೆ ನಿನ್ನ ಮನೆನೇ ಸುಡ್ಗಾಡಾಗತ್ತೆ. ಪೊಲೀಸ್ ಅಂತ ಫೋನ್ ಮಾಡಬೇಡ, ಅದು ನನಗೆ ಬಹಳ ಹಳೆ ವಿಷಯ. ನಾನು ಈಗಲೇ ಬರ್ತೀನಿ. ರಮೇಶ್, ನಿಮ್ಮ ಅಣ್ಣ ನಂಬ್ಕೊಂಡ್ರೆ ನಮ್ಮ ಮಗನ ಪ್ರಾಣನೇ ಹೊರಟೋಗುತ್ತೆ. ಆ ಹಣ ನಾನು ಕೊಡ್ತೀನಿ. ತಗೋಪ್ಪ, ಅವ್ನು ಕೇಳಿದಷ್ಟು ಹಣನ ತಗೊಂಡು ಹೋಗಿ, ನಮ್ಮ ಮಗನ ಕರ್ಕೊಂಡು ಬಾ. ತಗೋಪ್ಪ ತಗೋ ಪ್ಲೀಸ್. ಕೆಲ
ಕೆಲಸ ಮಾಡೋದಕ್ಕೂ ಇಷ್ಟಪಡೋಲ್ಲ. ನಾನು ಹಣ ತಗೊಂಡು ಹೋಗ್ತಾ ಇಲ್ಲ, ನನ್ನ ಪ್ರಾಣನ ಒತ್ತ ಇಟ್ಟಾದ್ರೂ ಮಂಜುನ ಕಾಪಾಡ್ತೀನಿ. ಹೆತ್ತ ಮಕ್ಕಳನ್ನ ಕಾಪಾಡೋದು ತಂದೆಯಾದವನ ಕರ್ತವ್ಯ. ಗೀತಾ, ಗೀತಾ, ರಮೇಶ್ ಹಣನೇ ತಗೊಂಡೋಗಿಲ್ಲ. Thank you.
ಮಿಸ್ಟರ್ ಮಹೇಂದ್ರ, ನಮಗೆ ಬೇಕಾಗಿರೋ ಕೇಸ್ ಇದೆ. 1986 October 18th ಗಾಂಧಿನಗರದಲ್ಲಿ ಒಂದು ಕೊಲೆ ಆಗಿದೆ. ಕಾರಣ ಬ್ರೀಫ್ ಕೇಸ್ ಅಲ್ಲಿದ್ದ 100,000 rupees. ಮಿಸಸ್ ಗೀತಾ ಹೇಳೋ ಪ್ರಕಾರವಾಗಿ ಮಿಸ್ಟರ್ ಬಾಲಕೃಷ್ಣ ಅವರ ಗಾಡಿಯಲ್ಲಿ ಹಣ ಹಾಕಿ ಹೋದ ಇವನೇ. ಅವತ್ತೇ ಪೊಲೀಸಿಂದ ಅರೆಸ್ಟ್ ಆಗಿದ್ದಾನೆ. ಇವನ ಹೆಸರು ಸುಗನ್ ರಾಜ್ ಮೆಹ್ತಾ. ಸರ್, ಅಂದ್ರೆ ಆ ಮಗನ ಇವನೇ ಕಿಡ್ನಾಪ್ ಮಾಡಿದ್ದಾನೆ ಅಂತೀರಾ? ವೈ ನಾಟ್. 8 ವರ್ಷಗಳ ಹಿಂದೆ ಅರೆಸ್ಟ್ ಆದವನು 10 ದಿನಗಳ ಕೆಳಗೆ ಜೈಲಿಂದ ಬಿಡುಗಡೆ ಆಗಿದ್ದಾನೆ. ನಮ್ಮ ಮೊದಲನೇ ಟಾರ್ಗೆಟ್ ಮೆಹ್ತಾ, ಸುಗನ್ ರಾಜ್ ಮೆಹ್ತಾ. Yeah.
ನಮಸ್ಕಾರ ಸರ್. ನೀನಾ? ಇದೇನಯ್ಯ ಇದು? ಬೆಳಗಾಗೆದ್ದು ಸಿನಿಮಾದಲ್ಲಿ ಚಾನ್ಸ್ ಕೇಳ್ತಾರ ಬಂದ್ಬಿಟ್ಟಿದೆಯಲ್ಲ. ಏನು ವಿಷಯ? ಅದೇ ಸರ್, ನಮ್ ಕತೆ ವಿಷಯ ಸರ್. ಈಗ ಒಂದ್ ಒಳ್ಳೆ ಪಾಯಿಂಟ್ ಸಿಕ್ಕಿದೆ ಸರ್, ಅದು ಈ ಕತೆಗೆ ಟರ್ನಿಂಗ್ ಪಾಯಿಂಟ್ ಸರ್. ಯಾಕಯ್ಯ ಈ ತರ ನನಗೆ ಚಿತ್ರ ಹಿಂಸೆ ಮಾಡ್ತೀಯ? ನಿನ್ನ ಕತೆ ಕೇಳೋದು ಬಿಟ್ರೆ ಬೇರೆ ಕೆಲಸ ನನಗೆ ಇಲ್ಲ ಅಂತ ತಿಳ್ಕೊಂಡಿದ್ಯಾ? ನಿನ್ನೆ ಡಾನ್ಸ್ ಪ್ರೋಗ್ರಾಮ್ ಹೋದ್ ನನ್ನ ತಂಗಿ ಇನ್ನೂ ಬಂದಿಲ್ವಲ್ಲ ಅಂತ ನಾನು ಒದ್ದಾಡ್ತಾ ಇದ್ದೀನಿ. ನೀನ್ ನೋಡಿದ್ರೆ ಏನ್ ಹೇಳಿದ್ರಿ? ನಿಮ್ ತಂಗಿ ಮನೆಗೆ ಬರ್ಲಿಲ್ವಾ? ನಿಮ್ ತಂಗಿ ಮನೆಗೆ ಬರೋದಿಲ್ಲ ಸರ್, ಬರಬಾರ್ದು. ಅದೇ ನಾ ನಿಮ್ಗೆ ಹೇಳಕ್ ಹೊರಟಿರೋ ಟರ್ನಿಂಗ್ ಪಾಯಿಂಟ್. ಏನಂದೆ? ನನ್ನ ತಂಗಿ ಬರೋದಿಲ್ವಾ? ಬರೋದಿಲ್ಲ ಸರ್. ಬರಬಾರ್ದ? ಬರಬಾರ್ದು ಸರ್. ಎಷ್ಟು ದೊಡ್ಡ ವಿಷಯ ಇದು! ಇದನ್ನ ಹೋಗಿ ನಗನಗ್ತಾ ಹೇಳ್ತಾ ಇದೀಯಾ? ಯಾಕಯ್ಯ ಬರಲ್ಲ ನನ್ನ ತಂಗಿ? ಸರ್ ಅದೇ ಸಸ್ಪೆನ್ಸು ಸರ್. ನನ್ನ ಮಗನೆ, ನಿನ್ನ ಸಾಯಿಸ್ಬಿಡ್ತೀನಿ. ಏನಾದ್ರೂ ಬಗಳೋದು ಕೇಳಿದ್ರೆ ಸಸ್ಪೆನ್ಸ್ ಅನ್ನೋದು ಬಾರಿ ಆಲ್ಫಟ್ ಹೆಚ್ಚು ಕಾಕು ನನ್ನ ಮಗ ನಿನ್ನ. ಬನ್ನಿ ಸರ್, ಬೆಳಗಾಗೆದ್ದು ಇವನ ಮುಖ ಯಾವಾಗ ನೋಡಿದೆ ಅವಾಗಲೇ ತಿಳ್ಕೊಂಡೆ ಇವತ್ತೇನಾರು ಆಗುತ್ತೆ ಅಂತ. ಏನ್ ಸರ್ ವಿಷಯ? ನಿಮ್ ತಂಗಿ ಅಂಜಲಿ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಯಾಕೆ ಸರ್, ಏನಾಯ್ತು? ಕಿಡ್ನಾಪ್ ಕೇಸ್ ಅಲ್ಲಿ ಒಂದು ಫೋಟೋ ಸಿಕ್ಕಿದೆ, ಅವ್ರು ಅದನ್ನ ಗುರುತಿಸ್ಬೇಕಿತ್ತು. ಟೆಲಿಫೋನ್ ಹೋಗ್ತಾ ಇದ್ದೀನಿ, ಕತ್ತೆ ಅಂತ ಅವ್ರು ಮಳೆ ಹೊಡಿಬೇಡ. ಹುಷಾರ್, ಒಂದು ನಿಮಿಷ. ಹಲೋ, ಯಾರು? ಶೀಲಾನ ಮಾತಾಡೋದು. ಏನಮ್ಮ ಹೇಳ್ತಾ ಇದೀಯ ನೀನು? ಅಂಜಲಿ ನಿನ್ ಜೊತೆ ಬಂದಿದ್ಲಲ್ಲ ಡಾನ್ಸ್ ಪ್ರೋಗ್ರಾಮ್ಗೆ. ನೀಲಾ, ಮಾಲಾ, ಶೀಲಾ, ರೂಪ, ದೀಪ, ನೀವೆಲ್ಲ ಅಂಜಲಿ ಫ್ರೆಂಡ್ಸ್. ಅವತ್ತು ಡ್ಯಾನ್ಸ್ ಪ್ರೋಗ್ರಾಮ್ನಲ್ಲಿ ಏನ್ ನಡೀತು? ಸರ್, ಪ್ರೋಗ್ರಾಮ್ ಮುಗಿದ್ಮೇಲೆ ಅಂಜಲಿ ಗ್ರೀನ್ ರೂಮ್ ಹೋದ್ಲು. ಅವಳ ಜೊತೆಲಿದ್ದ ಡಾನ್ಸರ್ ಒಬ್ಬ ಅವಳ ಹಿಂದೆನೆ ಹೋದ. ಅವಳಿಗೋಸ್ಕರ ನಾವು ಬಹಳ ಹೊತ್ಕಾದ್ವು, ಅವಳು ಬರಲೇ ಇಲ್ಲ. ಸಂದೇಹ ಬಂತು, ಗ್ರೀನ್ ರೂಮ್ಗೆ ಹೋಗಿ ನೋಡಿದ್ವಿ, ಅಲ್ಲಿ ಅವಳು ಇರ್ಲಿಲ್ಲ. ಮತ್ತೆ ಅವಳ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದನು? ಯಾರು ಇರ್ಲಿಲ್ಲ ಸರ್, ರೂಮ್ ಖಾಲಿ ಇತ್ತು. ಅಂಜಲಿ ವಿಷಯ ನಿಮಗ್ ಗೊತ್ತಿಲ್ಲ ಸರ್, ಅವಳೊಂಥರ ಡಿಫ್ರೆಂಟ್ ಕ್ಯಾರೆಕ್ಟರ್. ನಮ್ಗೆ ಈ ಥರ ಸಸ್ಪೆನ್ಸ್, ಶಾಕ್ ಬೇಕಾದಷ್ಟೆಲ್ಲ ಕೊಟ್ಟಿದ್ದಾಳೆ. ಅದೇ ವಿಷಯನ ಮಾನ್ಯ ದಿನ ನಗ್ನಗ್ತಾ ಹೇಳ್ಬಿಡ್ತಾಳೆ. ಸ್ವಲ್ಪನೂ ಸೀರಿಯಸ್ನೆಸ್ ಇಲ್ಲ ಸರ್ ಅವಳಿಗೆ. ಹೌದು, ಅವತ್ತು ಯಾರು ಪ್ರೋಗ್ರಾಮ್ ಇದ್ದಿದ್ದು? ಅವತ್ತಿನ ಪ್ರೋಗ್ರಾಮ್ ಅಲ್ಲಿ ಡ್ಯಾನ್ಸ್ ಮಾಡಬೇಕಾಗಿದ್ದಿದ್ದು ಇವರೇನೆ. ಅವತ್ತು ಡ್ಯಾನ್ಸ್ ಪ್ರೋಗ್ರಾಮ್ಗೆ ನೀವು ಯಾಕೆ ಹೋಗಲಿಲ್ಲ? ನಾನೇನೋ ರೆಡಿ ಆಗಿದ್ದೆ ಸರ್, ಆದರೆ ಪ್ರೋಗ್ರಾಮ್ ಕ್ಯಾನ್ಸಲ್ ಆಯಿತು ಅಂತ ನನಗೆ ಮೆಸೇಜ್ ಬಂತು. ಆ ಮೆಸೇಜ್ ನಾನು ಕೊಡಲಿಲ್ಲ ಸರ್. ಇವನಿಗೆ ಮೈ ಸರಿ ಇಲ್ಲ, ಇವನು ಬದಲ ನಾನು ಬಂದಿದ್ದೀನಿ ಅಂತ ಅವನು ಬಂದ. ಕ್ರೌಡ್ ತುಂಬ ಇದ್ದಿದ್ದರಿಂದ ಅದ್ರ ಬಗ್ಗೆ ಡೀಟೇಲ್ಸ್ ಕೇಳಿದೆ, ಅವನಿಗೆ ಪರ್ಮಿಷನ್ ಕೊಟ್ಟೆ ಸರ್. ಆಲ್ ರೈಟ್, ನಿಮ್ಮಿಬ್ಬರಿಗೂ ಸುಳ್ಳು ಮೆಸೇಜ್ ಕೊಟ್ಟು ಬೇರೊಬ್ಬ ಅಲ್ಲಿ ಬಂದಿದ್ದ ಅಂತ ಹೇಳ್ತೀರಾ? ಸರಿ, ಅವನು ಹೇಗಿದ್ದ ಅಂತ ಸ್ವಲ್ಪ ಹೇಳ್ತೀರಾ? ಸರ್, ಅವನ ಕಣ್ಣು ಸ್ವಲ್ಪ ಕೆಂಪಗಿತ್ತು ಸರ್. ಸರ್, ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ಒಂದು ವಿಷಯ, ಅಂಜಲಿ ಒಂಥರ ಹುಡುಗಾಟದ ಹುಡುಗಿ. ನಾನು ಕಿಡ್ನಾಪರ್ನ ನೋಡೂ ಇಲ್ಲ, ನಾನು ಐ ವಿಟ್ನೆಸ್ ಅಲ್ಲ, ಜಸ್ಟ್ ಅಜಯ್ ಮೇಲಿರೋ ಪ್ರೀತಿಗೋಸ್ಕರ ಆಡಿದ ಆಟ. ಐ ಲವ್ ಅಜಯ್. ಓ ಗಾಡ್, ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ. ತಪ್ಪ? ನೀವಾ? ಏನ್ ಸರ್ ಮಾಡಿದ್ರಿ? ಎಸ್, ಈ ಕಿಡ್ನಾಪ್ನ ಅಂಜಲಿ ನೋಡೇ ಇಲ್ಲ, ಅವಳು ಐ ವಿಟ್ನೆಸ್ಸು ಅಲ್ಲ, ನನ್ನ ಹತ್ರ ಸುಳ್ಳು ಹೇಳಿದಾಳೆ. ನಾನೊಂದು ಹುಡುಗಾಟದ ಹುಡುಗಿ. ಅಜಯ್ ಅಂದ್ರೆ ಮೊದ್ಲಿಂದನೂ ನನಗಿಷ್ಟ. ಅವ್ರ ಜೊತೆ ಒಂದೇ ಒಂದ್ಸಾರಿ ಹುಡುಗಾಟ ಆಡೋಣ ಅಂತ ಈ ಆಟ ಆಡ್ತೀನಿ. ಏನಪ್ಪ, ಪೊಲೀಸ್ ಆಫೀಸರ್ ಅಂದ ತಕ್ಷಣ ಯಾರ ಮೇಲಾದ್ರೂ ಗಾಡಿ ಏರ್ಸ್ಬಿಡೋದಾ? ಆ ವಿಜಯ್, ಮರ್ತೆ ಬಿಟ್ಟಿದ್ದೆ, ನೀನು ಕೆಲಸದ ವಿಷಯ ಯಾರ ಹತ್ರನೋ ಹೇಳಿದ್ದೀನಿ. ಆ ಕೆಲಸ ಈ ಕೆಲಸ ಅಂತ ಹುಡುಕ್ತಾ ಸಿಕ್ಕಿದ ಕೆಲಸ ಒಪ್ಕೊ. ಡೋಂಟ್ ವೇಸ್ಟ್ ಟೈಮ್. ಬೇಡ ಅಂದವ್ರು ಯಾರು? ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್. ಮಿಸ್ಟರ್ ಅಜಯ್, ಬಾಲಕೃಷ್ಣ ಕೇಸಲ್ಲಿ ಒಂದು ಕ್ಯಾಸೆಟ್ ಸಿಕ್ಕಿದೆ. ಮಿಸ್ಟರ್ ಅಜಯ್, ಬಾಲಕೃಷ್ಣ ಕೇಸಲ್ಲಿ ಒಂದು ಕ್ಯಾಸೆಟ್ ಸಿಕ್ಕಿದೆ. ಓವರ್. ಹಲೋ, ಸ್ಪೀಕಿಂಗ್ ಓವರ್. ಅರ್ಜೆಂಟ್ ಆಗಿ ಬಾಲಕೃಷ್ಣ ಅವ್ರ ಮನೆಗೆ ಹೋಗಬೇಕು. ಓವರ್. ಐ ಆಮ್ ಕಮಿಂಗ್ ಇಮಿಡಿಯೇಟ್ಲಿ. ನೋಡಿದೆಯಾ, ನನಗೆ ಕೆಲಸ ಕೊಡ್ಸೋಕೆ ಹೋದೆ, ನಿನಗೆ ಕೆಲಸ ಬಂತು. ಹಾಂ, ನಾನು ಬರ್ತೀನಿ. ಏಯ್, ಎಲ್ಲಿ ಹೋಗ್ತೀಯಾ? ಕಾರಲ್ಲಿ ಕೂತ್ಕೋ. ಗುಡ್ ಮಾರ್ನಿಂಗ್ ಮಿಸ್ಟರ್ ಬಾಲಕೃಷ್ಣ. ನಿಮ್ಮ ಮಗು ಮಂಜು ನನ್ನ ಹತ್ರ ಭದ್ರವಾಗಿದ್ದಾಳೆ. ಮಂಜು, ಒಂದು ಹಾಡು ಹೇಳಮ್ಮ. ಸಿಂಗಲ್ ಸಾಂಗ್.
ಅವಳು ನಗ್ನಗ್ತಾ ಆಟ ಆಡ್ಕೊಂಡಿರ್ಬೇಕು ಅಂದ್ರೆ 10 ಲಕ್ಷ ರೂಪಾಯಿ ಜಸ್ಟ್ 10 ಲ್ಯಾಕ್ಸ್ ಹ್ಯಾಕ್ ಕೊಡ್ಬೇಕು ಅಂತ ಕೇಳ್ತೀರಾ? ಹಣ ತಗೊಂಡು ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್ ನಿಂದ ಹೊರಡೋ ಟಿಪ್ಪು ಎಕ್ಸ್ಪ್ರೆಸ್, ಟಿಪ್ಪು ಎಕ್ಸ್ಪ್ರೆಸ್ ನ 3ನೇ ಬೋಗಿ ಹತ್ತಿ ಒಳ ಕೂತ್ಕೋಬೇಕು, ಬಾಕಿ ವಿಷಯ ಆಮೇಲೆ. ಬಾಸ್ಟರ್ ಮಿಸ್ಟರ್ ಬಾಲಕೃಷ್ಣ, ಈ ಕ್ಯಾಸೆಟ್ ನಿಮ್ ಕೈಗೆ ಹೇಗೆ ಬಂತು? ಡ್ಯೂಟಿ ಮಾಡ್ತಾ ಇದ್ದ ಕಾನ್ಸ್ಟೇಬಲ್ ಯಾರು? ನಾನ್ ಸರ್, ಕಾನ್ಸ್ಟೇಬಲ್ ಸಿದ್ದರಾಮಯ್ಯ. ನೀವೆಲ್ಲ ಪೊಲೀಸ್ ಕೆಲಸಕ್ಕೆ ಯಾಕೆ ಬರ್ತೀರಾ? ಎಲ್ಲಾದರೂ ದನ ಕಾಯಕ್ಕೆ ಹೋಗಿ. ಎಲ್ಲ ಯಾವ ಹೋಗಿದ್ದೆ? ಎಲ್ಲೂ ಹೋಗಿರ್ಲಿಲ್ಲ ಸರ್, ಇಲ್ಲೇ ಇದ್ದೆ. ನನ್ನ ಹತ್ರ ಸುಳ್ಳು ಹೇಳ್ತೀಯ, ಫ್ಲವರ್ ಬಗ್ಗೆ ಹೇಗೆ ಬಂತು? ಯು ಆರ್ ಕರೆಕ್ಟ್ ಅಜಯ್, ಇವನ್ ಇವತ್ತು ಇಲ್ಲಿ ಡ್ಯೂಟಿಲಿ ಇರಲಿಲ್ಲ. ಸಾರಿ ಸರ್, ಸಿಗರೇಟ್ ಸಿದೋಣ ಅಂತ ಸ್ವಲ್ಪ ಹೊರಗಡೆ ಹೋಗಿ ಬಂದೆ. ಐ ಸಿ. ವಿಜಯ್, ನಿನಗೆ ಹೇಗೆ ಗೊತ್ತಾಯ್ತು ಅವನು ಸಿಗರೇಟ್ ಸದಕ್ಕೆ ಹೋಗಿದ್ದ ಅಂತ? ಮಧ್ಯಾಹ್ನ ರೇಸ್ ಕೋರ್ಸ್ ಹತ್ರ ಸಿಗರೇಟ್ಗೆ ಅಂತ ಅಂಗಡಿಗೆ ಹೋದ್ರೆ ಅಲ್ಲಿ ಅವನು ಸಿಗರೇಟ್ ಸೇತ ನಿಂತಿದ್ದ. ದಟ್ಸ್ ಆಲ್. ಮಿಸ್ಟರ್ ಅಜಯ್, ಕಾನ್ಸ್ಟೇಬಲ್ ವಿಷಯ ಬಿಡಿ, ನಮಗೆ ನಮಗೂ ಮುಖ್ಯ. ಈಗ ನಾವೇನು ಮಾಡಬೇಕು ಹೇಳಿ. ಆಲ್ರೈಟ್ ಮಿಸ್ಟರ್ ಬಾಲಕೃಷ್ಣ, ನೀವು ಹಣ ರೆಡಿ ಮಾಡ್ಕೊಳ್ಳಿ. ಪ್ರತಿ ಸೀನ್ನಲ್ಲೂ ಟ್ವಿಸ್ಟ್ ಇದ್ರೇನೆ ಚೆನ್ನ, ಅದಕ್ಕೆ ನಿನಗೆ ಹೇಳ್ತಾ ಇದೀನಿ. ಬಿಡದಿ ಸ್ಟೇಷನ್ ದಾಟದ ಮೇಲೆ ಸೇತುವೆ ಹತ್ರ ನಮ್ಮ ಹುಡುಗಿ ಕಾಯ್ತಾ ಇರ್ತಾಳೆ, ಅವಳ ಕೈಯಲ್ಲಿ ಹಣ ಸೇರಿಸಬೇಕಾದ್ದು ಏನ್ ಡ್ಯೂಟಿ? Thank you.
ಕಮ್ ಮಿಸ್ಟರ್ ಮೂರ್ತಿ ಕಮ್. ಸರಿಯಾಗಿ ಹೇಳು, ಇಲ್ಲ ಅಂದ್ರ ಈ ಹುಡುಗಿನ ಇಲ್ಲೆಲ್ಲಾದ್ರೂ ನೋಡಿದ್ಯಾ? ನೋಡಿದೆ ಸರ್, ರೈಲಿಂದ ಎಸ್ತ ಸೂಟ್ಗೆ ಸೇರ್ಕೊಂಡು ಹೋದ್ಲು ಸರ್. ದೂರದಲ್ಲಿ ಒಬ್ಬ ವ್ಯಕ್ತಿ ಮಗು ಎತ್ಕೊಂಡು ನಿಂತಿದ್ದ, ಅವನ ಜೊತೆ ಹೋದ್ಲು ಸರ್. ಸುಳ್ಳು ಹೇಳಿ 10 ಲಕ್ಷ ರೂಪಾಯಿ ಹೊಡ್ಕೊಂಡು ಹೋಗಿದ್ದಾಳೆ. ಅವಳ ಮೇಲೆ ಪ್ರೀತಿ ಪ್ರೇಮ ಅನ್ನೋದಕ್ಕೆ ನಿನಗೆ ನಾಚಿಕೆ ಆಗಲ್ವಾ? ಆ ಹಣಕ್ಕೂ ಅಂಜಲಿಗೂ ಯಾವ ಸಂಬಂಧನೂ ಇಲ್ಲ. ಇದೆಲ್ಲ ಆ ಕಿಡ್ನಾಪರ್ ಕೆಲಸ. ಅವನ್ ಕಾಣಬಾರ್ದು ಅಂತ ಅವಳು ಮುಂದಿಟ್ಕೊಂಡು ಕೆಲಸ ಮಾಡಿದ್ದಾನೆ. ಇಷ್ಟು ನಂಗೆ ಗೊತ್ತಾಗಲ್ಲ ಅಂದ್ರೆ ಐ ಆಮ್ ಅನ್ಫಿಟ್ ಟು ಬಿ ಎ ಸಿ ಬಿ ಆಫೀಸ್. ಅಂಜಲಿನ ಐ ವಿಟ್ನೆಸ್ ಅಂತ ಹೇಳ್ಬಿಟ್ಟು ಅವಳ ಫೋಟೋನ ಪೇಪರ್ಲ್ಲಿ ಹಾಕ್ಸಿದೆ. ನಾನು ಮಾಡಿದ ದೊಡ್ಡ ತಪ್ಪು. ಅವನಲ್ಲಿ ಗುರುತಿಸ್ಬಿಡ್ತಾಳು ಅಂತ ಅವಳನ್ನ ಕಿಡ್ನಾಪ್ ಮಾಡಿದ್ದಾನೆ. ಅನ್ಫಾರ್ಚುನೇಟ್ಲಿ ಅವಳು ಒಂಥರ ತುಂಟು ಹುಡುಗಿ. ಓಕೆ ಅಜಯ್, ನಿನ್ ಲವ್ಗೆ ನನ್ನ ಬೆಸ್ಟ್ ವಿಶಸ್. ಬಟ್ ಐ ಹ್ಯಾವ್ ಎ ಸ್ಮಾಲ್ ಡೌಟ್. ಆ ಕಿಡ್ನಾಪರ್ ನಿನ್ ಲವರ್ನ ಯಾವ ಕಂಡೀಷನ್ ಅಲ್ಲಿ ಕಳಿಸ್ತಾನೋ? ವಿಜಯ್,
ಅಶೋಕ್, ಇವತ್ತು ಪೇಪರಲ್ಲಿ ಏನ್ ನ್ಯೂಸ್ ಗೊತ್ತಾ? ಲಕ್ಷ ರೂಪಾಯಿ ಬಹುಮಾನ ಇವರಿಬ್ಬರನ್ನು ಹುಡುಕೊಟ್ಟವ್ರಿಗೆ. ಅಶೋಕ್, ಒಂದು ಐಡಿಯಾ, ನಾವೇ ಯಾಕೆ ಈ ಜಾಗ ಪೊಲೀಸವ್ರಿಗೆ ತೋರಿಸಿ ಒಂದು ಲಕ್ಷ ರೂಪಾಯಿ ಹೊಡಿಬಾರ್ದು? ನೈಸ್ ಜೋಕ್ ಇದು, ತೋಟ ನೈಸ್ ಜೋಕ್. ಕಮ್ ಆನ್ ಮ್ಯಾನ್, ನಿನಗೆ ಜೋಕು ನಗ್ತೀಯ, ನನಗೆ ಭಯ. ಈ ಭಯ ಅವತ್ತೆಲ್ಲ ಹೋಗಿತ್ತು. ಅಮ್ಮನಿಗೆ ಹಾರ್ಟ್ ಆಪರೇಷನ್ನು 50,000 ರೂಪಾಯಿ ಬೇಕು, ಅದಕ್ಕೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ಹೇಳಿದ್ದು ಮರ್ತು ಬಿಟ್ಟ್ಯಾ? ಮರ್ತು ಬಿಟ್ಟ್ಯಾ? ಮರ್ತಿಲ್ಲ ವಿಜಯ್, ನೀನು ಹೇಳಿದಾಗೆಲ್ಲ ಮಾಡಿದ್ನಲ್ಲ, ನಿನ್ನ ವಾಯ್ಸ್ ಗೊತ್ತಾಗಬಾರ್ದು ಅಂತ ಎಲ್ಲ ಕ್ಯಾಸೆಟಲ್ಲೂ ನಾನು ಮಾತಾಡಿದೆ. ಕಡಲೆಕಾಯಿ ಮಾರೋಂತರ ನೀನು ಹೇಳಿದಾಗೆಲ್ಲ ಮಾಡಿದ್ನಲ್ಲ. ಏಯ್, ಅದೆಲ್ಲ ಇಂಟರ್ವೆಲ್ ಮುಂಚಿನ ಕಥೆ. ಐ ಆಮ್ ಟಾಕಿಂಗ್ ಅಬೌಟ್ ದ ಸೆಕೆಂಡ್ ಹಾಫ್. ಯು ನೋ, ನೀರು ಬಿತ್ತಾಯ್ತು, ಕೈ ಕಾಲು ಆಡಿಸಿ ತಡ ಸೇರೋದು ನೋಡು. ಸುಮ್ಮನೆ ನನ್ನ ಕೆಣಕಿ ಕೆಟ್ಟವನಾಗಿ ಮಾಡಬೇಡ. ಲಕ್ಕಿ ಗರ್ಲ್, ನನ್ನ ಪಾಲಿನ ಅದೃಷ್ಟದ ಹುಡುಗಿ. ಇಲ್ಲಿ ನೋಡು, ನಿನಗೆ ಅಂತ ಚಾಕ್ಲೇಟ್ ತಂದಿದ್ದೀನಿ. ಅಮ್ಮ ಬೇಕು ಅನ್ನೋ ಮಗು ಅಳ್ದೆ ನಗತ್ತೇನು? ನೋಡು, ನೀನು ಹೇಳಿದ ಹಾಗೆ ಹಣನೆಲ್ಲ ತಂದ್ಕೊಟ್ಟಿದ್ದೀನಿ. ನಿನ್ ಮಾತಿನ ಪ್ರಕಾರ ಮಗು ನನ್ನನ್ನ ಬಿಟ್ಬಿಡು. ಅಂಜಲಿ, ನೀನ್ ತಿಳ್ಕೊಂಡಿರೋ ಹಾಗೆ ನನ್ನ ಏಮ್ ನೀನು ಅಲ್ಲ, ಈ ಮಗುನು ಅಲ್ಲ. ನಾನು ಮಾಡಿರೋ ಕಿಡ್ನಾಪ್ ಹಣಕ್ಕೆ ಮಾತ್ರ ಅಲ್ಲ, ಅದಕ್ಕೆ ಬೇರೆ ಕಾರಣನೇ ಇದೆ. ಅಂಜಲಿ, ನಿನಗೊಂದು ಸ್ವೀಟ್ ನ್ಯೂಸ್. ಅಜಯ್ ನಿನ್ನ ಪ್ರೀತಿಸ್ತಿದ್ದಾನೆ. ಸ್ವೀಟ್ ಡ್ರೀಮ್ಸ್, ಸ್ವೀಟ್ ಡ್ರೀಮ್ಸ್ ಟು ಯು. ಕೊಂಡು
ಮಂಜು, ನಾನು ಹೇಳ್ದ ಕೇಳ್ತೀಯ? ಕೇಳ್ತೀನಿ. ಈ ಮಗು ಕಿಡ್ನಾಪ್ ಆದ ಬಾಲಕೃಷ್ಣ ಅವ್ರ ಮಗಳು ಮಂಜು. ಪೊಲೀಸಕ್ಕೆ Thank you.
ಮಗು ಏನ್ ನಿನ್ ಹೆಸರು? ಮಂಜು. ನಿನ್ ಹಾಡಾಡಕ್ ಬರುತ್ತಾ? ನಾವಿಬ್ರು ಒಟ್ಟಿಗೆ ಸೇರಿ ಹಾಡಾಡೋಣವಾ? ಸರಿ. ವಿಜಯ್ 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 ಯಾರು ಇಬ್ರು ಈ ಕಡೆನೆ ಬರ್ತಾ ಇದಾರೆ ವಿಜಯ್. ಓಕೆ, ನಾನು ಒಳಗಡೆ ಅವ್ಳು ನೋಡ್ಕೋತೀನಿ, ನೀನ್ ಬೇಗ ಹಾಕಿ ಬಚ್ಚಿಟ್ಕೋ. ಓಕೆ, ಕೇರ್ಫುಲ್.
ಉಮಾ, ನಿನ್ನ ನೋಡೋದಕ್ಕೆ ಅಂತ ಓಡೋಡ್ ಬರ್ತಾ ಇದ್ದೀನಿ. ಕಾಲೇಜ್ ಮುಗ್ದೋಯ್ತು, ನೀನ್ ಊರ್ಗ ಹೋಗ್ತಾ ಇದೀಯ. ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು. ಹೇಳು ವಿಜಯ್. ಐ ಲವ್ ಯು ಉಮಾ. ಸಾರಿ ವಿಜಯ್, ನಿಮ್ ಮನ್ಸಲ್ಲಿರೋದನ್ನ ನೀವು ಹೇಳಿದ್ರಿ, ಆದ್ರೆ ನಾನು ನನ್ ಮನ್ಸಲ್ಲಿರೋದನ್ನ ಹೇಳ್ದೆ ಊರ್ಗ ಹೋಗ್ತಾ ಇದೀನಿ. ಐ ಲವ್ ಅಜಯ್, ಆಲ್ವೇಸ್ ದ ವಿನ್ನರ್. ಏನು ಇಲ್ಲ, ನಥಿಂಗ್. ವಿಜಯ್, ಯಾಕೆ ಅವಳು ನಿಂಗೆ ಹೊಡೆದು? ಅವಳ ಹತ್ರ ಲವ್ ಗಿವ್ ಅಂತ ಏನಾದ್ರು ಬಂದಿಯಾ? ಅವಳು ಸಾವುಕಾರ ಮಗಳು, ಕಾಲೇಜ್ಗೆ ಕಾರಲ್ಲಿ ಬರ್ತಾಳೆ. ಅದೆಲ್ಲ ಕಾರಣ ಶಿ ಲವ್ಸ್ ಯು. ನಾನ್ ಸನ್ಸ್. ಸಂಬಂಧ ಆಗಿದ್ದ ವಿಷಯಕ್ಕೆ ತಲೆ ಹಾಕ್ತೀಯ, ಯಾವಾಗಲೂ ಸೋಲ್ತಿ. ಐ ಡೋಂಟ್ ಲವ್ ಎನಿ ಬಾಡಿ ಉಮಾ, ಅದು ಯಾವಾಗಲೂ ಚೇಸ್ಟ್. ಐ ಪಿಟಿ ಯು ಐ ಸೇ. ವಿಜಯ್, ಯಾಕೋ ಯಾಕೋ ಹೀಗೆ ಕುಡಿತಾ ಇದೆಯಾ? ಏನಾಯ್ತು ನಿನಗೆ? ಸೇಡು ಅಶೋಕ್, ಸೇಡು. ಅಜಯ್ನ ಗೆಲ್ಲಬೇಕು ಅನ್ನೋ ಸೇಡು. ಗೇಮ್ಸ್, ಸ್ಟಡೀಸ್, ಲವ್, ಎಲ್ಲದರಲ್ಲೂ ಅಜಯ್ ಹತ್ರ ಸೋತೆ. ಅವನ ಕೆಟ್ಟ ಹೆಸರು ಬರಬೇಕು ಅಂತ ನಾನು ಕೆಟ್ಟವನಾಗಿ ಆ ಮಗುನ ಕೂಡ ಕಿಡ್ನಾಪ್ ಮಾಡಿದೆ. ಬಿಡಲ್ಲ ನೋ, ಆ ಮಗು ನಾನು ಬಿಡಲ್ಲ. ಐ ವಿಲ್ ಸಕ್ಸೀಡ್ ಮ್ಯಾನ್, ಐ ವಿಲ್, ಐ ವಿಲ್. ಸ್ವಾಮಿ ಧರ್ಮ ನಡಿ ಸ್ವಾಮಿ, ಸ್ವಾಮಿ ಧರ್ಮ ನಡಿ ಸ್ವಾಮಿ, ತಾಯಿ ಧರ್ಮ ನಡಿ ತಾಯಿ, ಸ್ವಾಮಿ ಧರ್ಮ ನಡಿ ಸ್ವಾಮಿ. ಮುರಳಿ ಸರ್, ಓ ಇಲ್ಲಿದ್ದೀರಾ? ಮುರಳಿ ಸರ್, ಮುರಳಿ ಸರ್, ಆ ಗೇಟ್ ಹತ್ರ ಆ ಭಿಕ್ಷನ ಜೊತೆ ಇದ್ದ ಮಗು ನೋಡಿದ್ರ? ಆ ಮಗುನ ನಾನು ಎಲ್ಲೋ ನೋಡಿದ ಜ್ಞಾಪಕ ಸರ್. ಆ ಮಗು ವಿಷಯ ಬಿಡಯ್ಯ, ಅಲ್ಲಿ ಕೂತಿದೆ ನೋಡು ಒಂದ್ ದಡಿ ಹಂದಿ, ಅದನ್ನೆಲ್ಲೋ ನೋಡ್ದಂಗಿದಲ್ಲ. ಸರ್ ಸರ್ ಸರ್, ನೀವೇನು ಹೆಚ್ಕೋಬಿಡಿ ಸರ್, ಈ ನನ್ನ ಮಗ ಯಾವಾಗ್ಲೂ ಈಗ ಮೂರ್ಛೆ ಬಂದಂಗ ಆಡ್ತಾ ಇರ್ತಾನೆ. ನೀವೇನು ಕೊಲೆ ಮಾಡ್ಬಿಟ್ಟು ಮರವೇಶನ ಹಾಕೊಂಡ್ಬಂದಿದ್ದೀರಾ? ಹೆಚ್ಕೊಳ್ಳೋದಕ್ಕೆ ಈ ಫೋಟೋ ನೋಡಿದ್ರ? ಈ ಸೋಮಾರಿನ ಬರೀ ಪೊಲೀಸ್ ಮಾತ್ರ ಹುಡುಕ್ತಾ ಇಲ್ಲ ಸರ್, ನಾನು ಹುಡುಕ್ತಾ ಇದ್ದೀನಿ. ಈ ನನ್ನ ಮಗ ಏನಾದ್ರೂ ನಮ್ಮ ಕೈಲಿ ಸಿಕ್ಬಿಟ್ರೆ ಚಟ್ನಿ ಸಾಂಬಾರ್ ಮಾಡ್ಬಿಡ್ತೀವಿ ಸರ್. ಒಂದ್ಸಾರಿ ನೋಡಿ ಸರ್, ಇಲ್ಲಿ ನೋಡಿ ಸರ್. ಧರ್ಮ ಮಾಡಿ ಸ್ವಾಮಿ, ದೇವ್ರು ಧರ್ಮ ಮಾಡಿ ಶಿವನೇ, ಸ್ವಾಮಿ ಧರ್ಮ ಮಾಡಿ, ಧರ್ಮ ಮಾಡಿ ಸ್ವಾಮಿ.
ಮಂಜು ಸರ್, ನಮ್ಮ ಮಂಜು ಸರ್, ನಮ್ಮ ಮಂಜು, ಮಂಜು ಸರ್. ಕಂಡೀಷನ್ ಹೇಗಿದೆ ಡಾಕ್ಟರ್? 24 hours ಏನು ಹೇಳಕ್ಕಾಗಲ್ಲ. ಹಾಂ, ಅಂದಾಗೆ ಒಂದು ವಿಷಯ, ಮಗು ಕಣ್ಬಿಟ್ ತಕ್ಷಣ ನಿಮ್ಮ ವಿಚಾರಣೆ ಶುರು ಮಾಡಬೇಡಿ. ಬ್ರೈನ್ಗೆ ಟೆನ್ಷನ್ ಜಾಸ್ತಿಯಾಗಿ ಬ್ರೈನ್ ಹೆಮರೇಜ್ ಆದರೂ ಆಗ್ಬೋದು. ಐ ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸಿಚುಯೇಷನ್. ಯೆಸ್, ಥ್ಯಾಂಕ್ ಯು. ನಿಂತ್ಕೊಳ್ಳಿ, ಡಾಕ್ಟರ್ ಹೇಳಿದ್ ಕೇಳಿದ್ರಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗಿ. ನನ್ನ ಮಗುಗೆ ತೊಂದರೆ ಮಾಡಬೇಡಿ, ನನ್ನ ಮಗು ಪ್ರಾಣ ಜೊತೆ ಆಟ ಆಡಬೇಡಿ ಪ್ಲೀಸ್. ಪೊಲೀಸ್ನವ್ರಿಗೆ ಹೃದಯನೇ ಇಲ್ಲ ಅನ್ಕೋಬೇಡಿ, ನಮಗೂ ಪ್ರೀತಿ ಪ್ರೇಮ ನೋವು ನಲಿವು ಕಷ್ಟ ಸುಖ ಎಲ್ಲ ಇದೆ. ನಾವೇನ್ ಕಾಡು ಮೃಗಗಳಲ್ಲ, ನಾವು ಮನುಷ್ಯ. ಮಗುಗೆ ತೊಂದರೆ ಕೊಡೋದಕ್ಕಾಗಲಿ ವಿಚಾರಣೆ ಮಾಡೋದಕ್ಕಾಗಲಿ ನಾವು ಬರಲಿಲ್ಲ, ಮಗು ಮೇಲೆ ಪ್ರೀತಿಗೋಸ್ಕರ. ನಿಂತ್ಕೊಳ್ಳಿ, ಮಗು ಮೇಲೆ ಇಟ್ಟಿರೋ ನಿಮ್ಮ ಪ್ರೀತಿಗೆ ತುಂಬಾ ಥ್ಯಾಂಕ್ಸ್. ಮಿಸ್ಟರ್ ಅಜಯ್, ಯು ಕ್ಯಾನ್ ಗೋ ನೌ. ಓಕೆ ಓಕೆ. ಪೊಲೀಸ್ ಆಫೀಸರ್ ಆದ ನನ್ನ ಮಗನ್ ನೋಡೋದಕ್ಕಾಗಲಿ ಅಥವಾ ಮಾತಾಡಿಸೋದಕ್ಕಾಗಲಿ ತಡೆಯೋ ಹಕ್ಕು ಯಾರಿಗೂ ಇಲ್ಲ. Nobody can stop me. ಆದರೂ ನಾನು ಹೋಗ್ತಾ ಇದ್ದೀನಿ. ಕಾರಣ ಏನ್ ಗೊತ್ತಾ? ಮಂಜು ಪ್ರಾಣ ನಿಮಗಿಂತಲೂ ನನಗ್ ಮುಖ್ಯ. ಇನ್ನೊಂದ್ ಸಾರಿ ಹೊರಗಡೆ ಹೋದ್ರೆ ಬಿಡು, ಸಾಯಿಸ್ಬಿಡ್ತೀನಿ. ಹುಷಾರ್, ಒಂದ್ ಹುಡುಗಿ ಕೈಯಲ್ಲಿ ಹೊಡೆದ ತಿನ್ ಬಿದ್ದಿದೆಯಲ್ಲ, ನಾಚಿ ಆಗಲ್ಲ ನಿಂಗೆ? ಕಮಾನ್ ಗೆಟ್ ಅಪ್ ಮ್ಯಾನ್, ಗೆಟ್ ಅಪ್. ವಿಜಯ್, ಮಗು ಎಲ್ಲೋ, ಏನಾಯ್ತು? ಮಗುಗೆ ಆಕ್ಸಿಡೆಂಟ್ ಆಗಿದೆ. ಅದಕ್ಕೆ ಜ್ಞಾನ ಬರೋದಕ್ಕೆ 48 hours ಬೇಕು. 48 hours, ವಿ ಕ್ಯಾನ್ ಡೂ ವಂಡರ್ಸ್ ಮ್ಯಾನ್. ನಾಳೆ ನನ್ನ ತಾಯಿಗೆ ಆಪರೇಷನ್ ಕಣೋ. ಓ, ನಿಮ್ಮ ತಾಯಿ ನೋಡಕ್ಕೆ ನೀನು ಹೋಗ್ಬೇಕಲ್ಲ? ವಿಜಯ್, ನನ್ನ ತಾಯಿ ನಿನ್ನೂ ನೋಡ್ಬೇಕು ಅಂತ ತುಂಬಾ ಆಸೆ ಪಟ್ಲು. ನೀನ್ ಕೊಟ್ಟಿರೋ ಹಣದಿಂದ ತಾನೆ ಈ ಆಪರೇಷನ್ ನಡೀತಾ ಇದೆ. ಅವಳು ನಿನ್ನನ್ನು ನೋಡಿದ್ರೆ ತುಂಬಾ ಸಂತೋಷ ಪಟ್ಕೋತಾಳೆ. ಓ, ಐ ಸಿ. ಅಶೋಕ್, ಯೋಚನೆ ಮಾಡ್ಬೇಡ. ನಿಮ್ಮ ತಾಯಿ ನೋಡೋ ಅದೃಷ್ಟ ನನಗೂ ಸಿಗ್ಲಿ. ನಾಳೆ ಆಸ್ಪತ್ರೆಯಲ್ಲಿ ಇಬ್ರು ಮೀಟ್ ಮಾಡೋಣ. ವಿಜಯ್, ಅಂಜಲಿ. ನಿದ್ರೆ 2 days. ಏನಯ್ಯ ನೀನೇನ ಇಲ್ಲಿ? ಟೈಲರು? ಟೈಲರ್ ಅಲ್ದೆ ಬಾರ್ಬರಾ? ಏನ್ರೇ ಆಗ್ಬೇಕು ನಿಮ್ಗೆ? ಏನಿಲ್ಲ, ಹೆಣ್ಣೋಡಕ್ ಊರ್ಗ ಹೋಗ್ತಾ ಇದೀನಿ. ಇನ್ನು 2 hours ಬಸ್ ಹೊರಟೋಗ್ತಾ ಇದೆ. ಅರ್ಜೆಂಟ್ ಆಗಿ ಒಂದು ಶರ್ಟ್ ಹೊಲ್ಕೊಡ್ಬೇಕು. 2 hours ಶರ್ಟ್ ಹೊಲ್ಕೊಡ್ಬೇಕಾ? ನಾನೇನು ಕಂಪ್ಯೂಟರ್ ಮೆಷಿನ್ ಇಟ್ಟಿದ್ದೀನಿ, ಹಬ್ಬ ಸೀಸನ್ ಬೇರೆ, ಒಂದು ವಾರ ಲೇಟ್ ಆಗುತ್ತೆ. ಹಾಗಾದ್ರೂ ಒಂದು ಕೆಲಸ ಮಾಡಿ, ಈ ಶರ್ಟನ್ನ ಆಲ್ಟರ್ ಮಾಡಿಕೊಡಿ. ಯಾಕಯ್ಯ ಹಾಗೆ ನೋಡ್ತಾ ಇದೀಯಾ? ಈ ಶರ್ಟು ನಿಂದಲ್ವಲ್ಲ. ನಂದಲ್ದೆ ನಿಂದ? ಬಸ್ ಗೊತ್ತಾಯ್ತು, ಬೇಗ ಹೊಲ್ಕೊಡು. ಬಸ್ಸಿಗೆ ಗೊತ್ತಾಯ್ತಾ? ಯೋ, ನನ್ನ ಚಾಟಿಗೆ ಅಲ್ಲಿಟ್ಟೆ. ನಿಂದಲ್ಲ ಅಯ್ಯ, ನಂದಯ್ಯ. ಇದು ನಿಂದಲ್ಲ ಅಂದ್ರೆ ನಂದ. ಸರ್ ಸರ್ ನೋಡಿ ಸರ್, ನನ್ನ ಶರ್ಟಲ್ಲಿ ಒಳಗಿಟ್ಕೊಂಡ್ಬಿಟ್ಟಿಯಾನೆ, ಕೊಡೋದಿಲ್ಲ ಅಂತೀಯಾನೆ. ಯಾಕೆ ಅವನ್ ಶರ್ಟ್ ಕೊಡಲ್ಲ ಅಂತೀಯಾ? ಆ ಶರ್ಟ್ ಅವಂದಲ್ಲ ಸರ್, ಸುಳ್ಳು ಹೇಳ್ತೀಯಾನೆ. ಅವಂದಲ್ದಿದ್ರೆ ಇನ್ಯಾರ್ದು? 100 ಕಸ್ಟಮರ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಯಾರ್ದು ಅಂತ ಹೇಳಕ್ಕಾಗತ್ತೆ? ನಿಮ್ಗೆ ಯಾಕ್ರಿ ಬೇಕು? ಆ ಶರ್ಟ್ ಯಾರ್ದು ಅಂತ ಹೇಳದಿದ್ರೆ 6 ಒಳಗಾಗ್ಬಿಡ್ತೀನಿ. ಹೇಳು. ಇದೇ ಸರ್ ಅಶೋಕ್ ರು.
ಗೊತ್ತಾ? ಗೊತ್ತಿಲ್ಲ ಸ್ವಾಮಿ. ನೀನ್ ಎಷ್ಟು ದಿನ ಕೆಲಸ ಮಾಡ್ತಿದ್ದೀಯಲ್ಲಿ? ನಿಮ್ಗ್ಯಾಕ್ ಸ್ವಾಮಿ ಅದೆಲ್ಲ? ಹೀಗೆ ತಲೆಹರಟೆ ಮಾಡಿ ಕೇಳಿದ್ದಕ್ಕೆ ಸರಿಯಾಗಿ ಬಿತ್ತು ಅವನ ಕಜ್ಜಾಯ. ಕೇಳಿದ್ದು ಕುತ್ರ ಹೇಳು, ಎಲ್ಲಿ ಅವನು? ಏ ಮುರಳಿ, ಹೆದರ್ಸ್ಬೇಡ, ನೀನ್ ಧೈರ್ಯವಾಗಿ ಹೇಳಮ್ಮ. ನೋಡಿ ಸ್ವಾಮಿ, ದಿನ ನಲ್ಲಿ ಕಸ ಗುಡ್ಸಕ್ ಬರ್ತೀನಿ. ಹತ್ತು ದಿನದಿಂದ ಈ ರೂಮ್ ಬೀಗ ಹಾಕಿದೆ. ಅವ್ರು ಎಲ್ಲೋಗಿದಾರೋ ಏನೋ ಗೊತ್ತಿಲ್ಲ ಸ್ವಾಮಿ. ಅಂಜಲಿ ಫೋಟೋ ಪೇಪರ್ಲ್ ಬಂದಿದ್ದ ಜಾಗ ಇದು. ಕಟ್ ಮಾಡಿದ್ದಾನೆ ಸರ್. ಈ ಕವರ್ ಕೆಳಗಡೆ ಬಿದ್ದಿತ್ತು. ಅಶೋಕ್, ಸಾವಿತ್ರಮ್ಮ ಬೌರಿಂಗ್ ಹಾಸ್ಪಿಟಲ್. ಪ್ರೀತಿ ಅಶೋಕ್ಗೆ ನಿನ್ನ ತಾಯಿ ಮಾಡುವ ಆಶೀರ್ವಾದಗಳು. ನಿನ್ನ ಸ್ನೇಹಿತ ಮಾಡಿದ ಸಹಾಯದಿಂದ ನನ್ನ ಹೃದಯದ ಆಪರೇಷನ್ಗೆ ಎಲ್ಲ ಏರ್ಪಾಡಾಗಿದೆ. ಆಪರೇಷನ್ ಮುಂಚೆ ನಿನ್ನ ಮತ್ತು ನಿನ್ನ ಸ್ನೇಹಿತ ನೋಡುವ ಆಸೆ. ತಪ್ಪದೇ ಬನ್ನಿ ಸಾವಿತ್ರಮ್ಮ, ವಾರ್ಡ್ ನಂಬರ್. ಇಷ್ಟೊತ್ತಾಯ್ತು, ನನ್ನ ಮಗ ಏನು ಬರ್ಲಿಲ್ವಲ್ಲ. ನಾನು ಆಪರೇಷನ್ ಆದ್ಮೇಲೆ ಬದುಕ್ತೀನೋ ಸಾಯ್ತೀನೋ ನನಗೊಂದು ಗೊತ್ತಿಲ್ಲ. ನಾನು ನನ್ನ ಮಗನ ನೋಡ್ಬೇಕು. ಆಪರೇಷನ್ ದುಡ್ಡು ಕೊಟ್ಟ ಪುಣ್ಯಾತ್ಮನ್ ನಾನು ಒಂದ್ಸಾರಿ ನೋಡ್ಬೇಕು. ಡಾಕ್ಟ್ರೆ, ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಹೆದರ್ಕೋಬೇಡಿ ಅಮ್ಮ, ನಿಮ್ ಜೀವಕ್ಕೆ ಏನೂ ಭಯ ಇಲ್ಲ. ಆಪರೇಷನ್ ಖಂಡಿತ ಸಕ್ಸಸ್ ಆಗುತ್ತೆ. ತಡ ಮಾಡೋದು ಒಳ್ಳೇದಲ್ಲ. ನಿಮ್ ಮಗ ಬಂದ ತಕ್ಷಣ ನಾನ್ ಕರ್ಕೊಂಡ್ ಬರ್ತೀನಿ. ಡಾಕ್ಟರ್ ಟೇಕ. ಚಿಕ್ಕ ಆಕ್ಸಿಡೆಂಟ್. ಏನಿಲ್ಲಿ, ನಾನು ಯಾರು ಹುಡುಕ್ತಾ ಇದ್ದೀನೋ ಅವನ ಇವತ್ತು ಇಲ್ಲಿಗೆ ಬರ್ತಾನೆ. ಅವನ ಫ್ರೆಂಡ್ ತಾಯಿಗೆ ಆಪರೇಷನ್ ಇವತ್ತೆ. ಪ್ಲೇಯಿಂಗ್ ವಿತ್ ಸೆಂಟಿಮೆಂಟ್ಸ್, ಒಳ್ಳೆ ಕೆಲಸ ಕಣೆ ಅಲ್ಲಿಂದು. ಎಕ್ಸ್ಕ್ಯೂಸ್ ಮೀ ಅಜಯ್, ಗುಡ್ ಲಕ್, ಆಲ್ ದ ಬೆಸ್ಟ್. ಅದೇ ಹಾರ್ಟ್ ಪೇಷಂಟ್ ಅಪ್ಪ, ಆಪರೇಷನ್ ಆಗೋಯ್ತು, ಸತ್ತೋಗ್ಬಿಟ್ಲು, ಮಗ ಬರ್ಬೇಕಂತೆ. ನಾನು ಮಾತ್ರ ಅವನ್ ಯಾರು ಅಂತ ಹೇಳಲ್ಲ.
ನನಗೂ ಹೀಗೆ ತೊಂದರೆ ಕೊಟ್ಟ ಅಭ್ಯಾಸ ಇಲ್ಲ. ನಿನ್ನ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಐ ಆಮ್ ಸಾರಿ. ಸೀರಿಯಸ್ ಆಗೋಯ್ತು. ನಿನ್ನ ಅಜಯ್ ಹತ್ರ ಸೇರಿಸ್ಬೇಕಾದ್ದು ನನ್ನ ಡ್ಯೂಟಿ. ಸೇರಿಸ್ತೀನಿ ಈಗಲ್ಲ, ಕ್ಲೈಮ್ಯಾಕ್ಸ್ ಆದ್ಮೇಲೆ. ಇಲ್ಲಿವರೆಗೂ ಒನ್ಸ್ ಅಗೇನ್ ರೆಸ್ಟ್, ಸ್ಲೀಪಿಂಗ್ ಇಂಜೆಕ್ಷನ್. ವಿಶ್ ಯು ಎ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್. ಬಾಲಿ ವೃಂದಾವನ ಕೃಷ್ಣ ಗಾದಿ ಕೇಕ್ ನಮ್ಮ ಪ್ಲಾಟ್ಫಾರ್ಮ್ ಸೋ ಬಾಲಿ.
ಒಂಥರ ಡೌಟ್ ಬರಲ್ಲ? ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ಮಿಲಿಟರಿ ಸೋಲ್ಜರ್ ಆಗಿರಬೇಕು, ಗುಂಡೇಟ್ ಬಿದ್ದು ಕೈ ಕಳ್ಕೊಂಡಿದ್ದಾನೆ ಅನಿಸುತ್ತೆ. ಅಯ್ಯೋ ಪಾಪ. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡ್, ಏರ್ಪೋರ್ಟ್ ಅಲ್ಲೆಲ್ಲ ಹುಡುಕಿದ್ರಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ವಿಚಿತ್ರವಾದ ವ್ಯಕ್ತಿನ ಕಂಡೆ. ವಿಚಿತ್ರವಾದ ವ್ಯಕ್ತಿನ? ಹೌದು ಸರ್. ಅವನಿಗೆ ಎಡಗೈ ಇರಲಿಲ್ಲ. ಸರ್, ಇಫ್ ಯು ಪರ್ಮಿಟ್ ಮೀ. ಯಸ್, ಗೋ ಅಹೆಡ್. ಈಗ ನಿಮಗೆ ಎಡಗೈ ಇಲ್ಲ ಸರ್. ಈ ಪರ್ಸ್ನ ನಿಮ್ಮ ಜೇಬಲ್ಲಿ ಇಟ್ಕೊಳ್ಳಿ ಸರ್. ನೋ 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 ನೋ, ನಾಟ್ ಟು ರೈಟ್ ಪ್ಯಾಕೆಟ್, ಲೆಫ್ಟ್ ಪ್ಯಾಕೆಟ್. ಎಡಗೈ ಇಲ್ಲದೆ ಇರೋನು ಎಡಗಡೆ ಜೇಬ್ನಲ್ಲಿ ಪರ್ಸ್ ಹೇಗಿಡ್ತಾನೆ? ಎಸ್ ಸರ್, ನಂದು ಅದೇ ಪಾಯಿಂಟ್. ಇಟ್ಸ್ ಅ ಗುಡ್ ಪಾಯಿಂಟ್. ಚಿಯರ್ಸ್. ಎಕ್ಸ್ಕ್ಯೂಸ್ ಮೀ ಸರ್, ಏನೋ ಬಂದ್ವಾ ಕುಡ್ದ್ವಾ ಹೋದ್ವಾ ಅನ್ನೋದು ಬಿಟ್ಟು ಹಿಂಗೆಲ್ಲ ಕುಡಿದ್ರೆ ದೇಶ ಉದ್ಧಾರ ಆಗುತ್ತಾ ಸರ್? ಟ್ವೆಂಟಿ ರುಪೀಸ್ ಪ್ಲೀಸ್, ನಾನೊಂದು ತೆಗೆದು ತಗೋಬೇಕು. ಇಲ್ಲ ಹೋಗ್ಯ. ಇಪ್ಪತ್ತು ರೂಪಾಯಿ ಇಲ್ಲದೆ ಬಾರ್ಗೆ ಹಾಕಿ ಸರ್ ಬರ್ತೀರಾ? ಛಾ, ಗುಡ್ ಮಾರ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್. ಸಾರಿ ಫಾರ್ ದ ಟ್ರಬಲ್ ಸರ್. ಹೋಗೋಗ ಸರ್. ಇವ್ರು ಯಾರು ಸರ್? ನಿಮ್ಮ ಫ್ರೆಂಡಾ ಸರ್? ಸರ್, ಈ ಕಾಲದಲ್ಲಿ ಎನಿಮಿ ನಂಬೋದು ಸರ್. ಯಾಕೆಂದ್ರೆ ಎನಿಮಿ ಓಪನ್ ಆಗಿ ಫೈಟ್ ಮಾಡ್ತಾನೆ, ಆದ್ರೆ ಫ್ರೆಂಡು ಜೊತೆಗೆ ಇರ್ತಾನೆ, ಒಳಗೆ ಫೈಟ್ ಮಾಡ್ತಾನೆ, ಒಳಗೆ ಬತ್ತಿ ಇಟ್ಬಿಡ್ತಾನೆ ಸರ್. ದಿಸ್ ಇಸ್ ಮೈ ಓನ್ ಎಕ್ಸ್ಪೀರಿಯನ್ಸ್ ಸರ್. ಬಿವೇರ್ ಆಫ್ ದಿ ಫ್ರೆಂಡ್ ಸರ್. ಟ್ವೆಂಟಿ ರುಪೀಸ್ ಪ್ಲೀಸ್. ವಿಜಯ್, ನಮ್ ಕಾಲೇಜ್ ಡೇಸ್ ಎಲ್ಲ ಜ್ಞಾಪಕ ಇರ್ಬೇಕಲ್ಲ ನಿಂಗೆ? ಎಲ್ಲಾದ್ರಲ್ಲೂ ನಾನೇ ಫಸ್ಟ್, ನೀನೇ ಸೆಕೆಂಡ್. ಇವನು ಇವತ್ತಿಲ್ಲಿ ಡ್ಯೂಟಿಲಿ ಇರಲಿಲ್ಲ. ಯಾವ ಕಂಡೀಷನ್ ಕಳಿಸ್ತಾನೋ. ಬಿವೇರ್ ಆಫ್ ಫ್ರೆಂಡು ಸರ್. ಬಿವೇರ್ ಆಫ್ ಫ್ರೆಂಡು ಸರ್. ಬಿವೇರ್ ಆಫ್ ಫ್ರೆಂಡು. ಟರ್ನಿಂಗ್ ಪಾಯಿಂಟ್ ಇನ್ ಕಿಡ್ನಾಪ್. ಕಿಡ್ನಾಪ್ ಅವ್ರು ಯಾರು ಅಂತ ಗೊತ್ತಾಯ್ತು. ಕ್ಲೈಮ್ಯಾಕ್ಸ್. ಬ್ಯಾಂಗ್ಳೂರ್ ರೈಲ್ವೆ ಸ್ಟೇಷನ್. ಹೆಜ್ಜೆಗೂ ಅಡ್ಡವಾಗಿ ಬಂದಿದ್ದಕ್ಕೆ ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ಸ್. ಓಕೆ, ಅಂತೂ ನಮ್ಮಿಬ್ಬರ ಜೀವನದಲ್ಲಿ ಕ್ಲೈಮ್ಯಾಕ್ಸ್ ಬಂತು. ಕಾಲೇಜ್ ದಿನಗಳಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲೂ ನೀನೇ ಫಸ್ಟ್ ಬಂದಿರಬಹುದು, ಆದರೆ ಈ ಕಿಡ್ನಾಪ್ ಅನ್ನೋ ಆಟದಲ್ಲಿ ನಾನೇ ಫಸ್ಟ್, ನೀನೇ ಸೆಕೆಂಡ್. ಮಗು ನಿನ್ನ ಹತ್ರ ಇರಬಹುದು, ಆದರೆ 10 ಲಕ್ಷ ನನ್ನ ಹತ್ರ ಇದೆ. ಯು ಕಾಂಟ್ ಕ್ಯಾಚ್ ಮೀ. ಯಾ, ಯು ಕಾಂಟ್ ಕ್ಯಾಚ್ ಮೀ. ಕ್ಯಾಚ್ ಮೀ ಇಫ್ ಯು ಕ್ಯಾನ್. ಗುಡ್ ಬೈ. ನಾವು ಅವನ್ನ ಕ್ಯಾಚ್ ಮಾಡ್ಲೇಬೇಕು. ಪ್ರತಿಯೊಬ್ರು ಡಿಫ್ರೆಂಟ್ ರೂಟ್ ಅಲ್ಲಿ ಅಲ್ಲ.
ಕೊಡ್ತಾ ಇದ್ದೀನಿ ಮಿಸ್ಟರ್ ಅಜಯ್, ಪ್ಲೀಸ್ ಟೇಕ್ ಇಟ್.
ಪಡೋ ಸಂಭ್ರಮದಲ್ಲಿ ನಿಮಗಾಗಿ ಕಾದಿರೋ ಈ ಡೈರಿ ಮರ್ತ್ಬಿಟ್ರಲ್ಲ. ಒಂಥರದಲ್ಲಿ ಕತೆನ ಮುಗಿಸ್ಬಿಟ್ಟೆ ಸರ್. ಸೂಪರ್ ಕ್ಲೈಮ್ಯಾಕ್ಸ್ ಸರ್. ಸೂಪರ್ ಕ್ಲೈಮ್ಯಾಕ್ಸ್ ಸೂಪರ್ ಕ್ಲೈಮ್ಯಾಕ್ಸ್ ಸೂಪರ್ ಕ್ಲೈಮ್ಯಾಕ್ಸ್ ಸೂಪರ್ ಕ್ಲೈಮ್ಯಾಕ್ಸ್.